ಹೋದ ಕೆಲಸ ಏನಾಯ್ತು? ಯೋಚನೆ ಮಾಡಬೇಡಿ, ಹೇಗಾದ್ರೂ ಮಾಡಿ ಮುಗಿಸ್ತೀನಿ. ಆಮೇಲೆ ಆಮೇಲೆ ನೀವೇನೋ ಯೋಚನೆ ಮಾಡಬೇಡಿ ಅಂತ ಹೇಳ್ಬಿಡ್ತೀರಾ, ಅದ್ ಹೇಗ್ ಸಾಧ್ಯ? ಪೇಷಂಟ್ ತಲೆಗೆ ಬಲವಾದ ಏಟು ಬಿದ್ದಿದೆ, ಸರಿಯಾದ ಟ್ರೀಟ್ಮೆಂಟ್ ಕೊಡ್ಲಿಲ್ಲ ಅಂದ್ರೆ ಅವ್ರ ಪ್ರಾಣಕ್ಕೆ ಅಪಾಯ. ದಟ್ಸ್ ವೈ ಐ ಆಮ್ ವರಿಡ್ ಸೋ ಮಚ್. ತಪ್ಪಿಸ್ಕೊಂಡು ಹೋಗಿರೋ ಕ್ಯಾಪ್ಟನ್ ಶಿವ ಒಬ್ಬ ಕೊಲೆಗಾರ. ನಿಮ್ಮ ದೃಷ್ಟಿಯಲ್ಲಿ ಅವರು ಕೊಲೆಗಾರರು, ಅವರು ನನ್ನ ಸ್ನೇಹಿತರು. ನಿಮಗೆ ನಿಮ್ಮ ಕಾನೂನಿನ ಸಮಸ್ಯೆ, ನನಗೆ ನನ್ನ ಪೇಷಂಟ್ನ ಪ್ರಾಣದ ಸಮಸ್ಯೆ. ಅದಕ್ಕೋಸ್ಕರ ನೀವು ಕಂಡುಹಿಡಿಯಲೇಬೇಕು. ಜೀವನದಲ್ಲಿ ಏನು ಬೇಕಾದರೂ ಕಳ್ಕೊಬೋದು, ಆದರೆ ಇದನ್ನು ಮಾತ್ರ ಕಳ್ಕೊಬಾರ್ದು. ಯಾರು ಮರವಂತೆ ಮುರುಡೇಶ್ವರ ಭಟ್ಕಳ್? ಕಲ್ವಾ ನನ್ನೇ ಮರೆಸ್ತೀಯ, ನಡಿಯೆ. Yeah.
ನೋಡಿ ಸರ್, ಕೈದಿನ ಕಂಡು ಹಿಡಿಯೋಕೆ ಆತುರ ನಿಮಗಿಲ್ಲದೆ ಇರಬಹುದು, ಆದರೆ ಅಪಾಯದಲ್ಲಿರೋ ಆ ಪೇಷಂಟ್ನ ಕಾಪಾಡೋ ಆತುರ ನನಗಿದೆ. ಕ್ಯಾಪ್ಟನ್ ಶಿವನ ನಾನೇ ಹುಡ್ಕೊಂಡು ಹೋಗ್ತೀನಿ. ಡಾಕ್ಟ್ರೆ, ಕೈದಿನ ಹುಡ್ಕೋದಕ್ಕೆ ನಾವಿದ್ದೀವಿ, ನಮ್ಮ ಡಿಪಾರ್ಟ್ಮೆಂಟ್ ಇದೆ. ಡ್ಯೂಟಿನ ಬಿಟ್ಟು ನೀವು ಹೋಗ್ತೀರಾ? ನನಗೆ ಬೇಕಾಗಿರೋದು ಆ ಕೈದಿ. ಅವರಿಗಾಗಿರೋ ಕಾಯಿಲೆನ ಗುಣಪಡಿಸೋ ನನ್ನ ಎಕ್ಸ್ಪೆರಿಮೆಂಟ್ಗೆ ಆ ಕೈದಿ ನನಗೆ ಬೇಕೇ ಬೇಕು. ಅಷ್ಟಕ್ಕೂ ಅವರು ನನ್ನ ಸ್ನೇಹಿತರು. ಓಹೋ, ಕ್ಯಾಪ್ಟನ್ ನಿಮ್ಮ ಸ್ನೇಹಿತರು ಅಂತ ಇಷ್ಟೊಂದು ಆತ್ರನಾ? ನೀವು ಹಾಗೆ ತಿಳ್ಕೊಳ್ಳಿ, ನನಗೇನೂ ನಷ್ಟ ಇಲ್ಲ. ಆಸ್ಪತ್ರೆಯಲ್ಲಿ ರೋಗಿಗಳನ್ನ ನೋಡ್ಕೊಳ್ಳೋಕೆ ಬೇರೆ ಡಾಕ್ಟರ್ಸ್ ಇರ್ತಾರೆ, ಕ್ಯಾಪ್ಟನ್ ನೋಡ್ಕೊಳ್ಳೋಕೆ ಯಾರಿದ್ದಾರೆ ಹೇಳಿ? ಲೈಫ್ ಈಸ್ ಮೋರ್ ಪ್ರೆಷಸ್ ಇನ್ಸ್ಪೆಕ್ಟರ್. ನನ್ನ ಬಗ್ಗೆ ಹೇಳ್ಕೊಳ್ಳೋಂಥ ವಿಷಯ ಏನೂ ಇಲ್ಲ, ಆದರೆ ನಾನೊಬ್ಬ ಅನಾಥ ಅಷ್ಟೆ. ನೀವು ಮನಸ್ಸಿನಾಗ ಏನೋ ದುಃಖ ಮುಚ್ಚಿಟ್ಕೊಂಡಿದ್ದೀರಾ, ಒಂದು ಬದಲಾವಣೆಗೋಸ್ಕರ ಹೊಸಿದಿನ ಇಲ್ಲೇ ಇದ್ಬಿಡಿ. ಯಾವುದೋ ಒಂದು ಕಾರಣಕ್ಕೋಸ್ಕರ ನಾ ಇಲ್ಲಿರಬೇಕು, ಪ್ಲೀಸ್. ಯಾಕೆ ಅಂತ ಮಾತ್ರ ಕೇಳಬೇಡಿ. ಇವತ್ತು ಮಾತ್ರ ಅಲ್ಲ, ಯಾವತ್ತಿಗೂ ನಾ ಖಂಡಿತ ಕೇಳಕ್ಕಿಲ್ಲ. ಬೇರೆಯವ್ರ ಮನಸ್ಸು ನೋಯಿಸೋಕೆ ನಾನೇ, ನಾ ರಾಕ್ಷಸಿ ರಾಜೇಶ್ವರಿ ಅಲ್ಲ. ರಾಕ್ಷಸಿನವಳು ಪಿಶಾಚಿ, ಅವಳಿಗೆ ಹೃದಯ ಅನ್ನೋದೇ ಇಲ್ಲ. ನಾನು ಹೊಸದಾಗಿ ಫೀಲ್ಡ್ ಆಫೀಸರ್ ಆಗಿ ಊರಿಗೆ ಬಂದಾಗ ಮೊದಲನೇ ಬಾರಿ ಮಲ್ಲಿಗೆ ಮೀಟ್ ಮಾಡಿದ್ದನ್ನ ನನ್ನಿಂದ ಮರೆಯೋಕೆ ಆಗ್ತಿಲ್ಲ.
ಚಿರತೆಗೆ ಬೋನು ತೊಡಿಸುತ್ತ ಮೆರೆವಾ ಮಾನವನು ಜಿಗಿಸುವೆ ಜಿಂಕೆ ಸುಡಿಸುವೆ ಲಂಕೆ ಕುಣಿಸುತ್ತ ನಗುವೆ ನೀ ಶಿವನು ಕಾಡು ನಿನದೆ ಬೇಟೆ ನಿನದೆ ಯಾವಿಗೆ ಯಾವ ಭಾರ ಮಾಡು ಶಿವನೇ ಬಣ್ಣ ಹಚ್ಚಿ ಯಕ್ಷಗಾನ ಕುಣಿಸು ಶಿವನೇ ಏನ್ರ ಮಾಡ್ತಿದ್ದೀರಾ ನೀವೇನ ಕೆಲಸ ಮಾಡ್ರ ಸೋಂಬೇರಿಗಳ್ರ ಏನಮ್ಮ ಮಲ್ಲಿಗೆ ಹೇಗಿದೆ ಅರೇಂಜ್ಮೆಂಟ್ಸು ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ ನಮ್ ನಮ್ ಮಗುಗೆ ನಂಗೆಲ್ಲ ಗೊತ್ತಿದೆ ಮಾಡ್ಬೇಕಾದ ಶುಭ ಕಾರ್ಯನ ಯಾವಾಗ ಎಲ್ಲಿ ಹೇಗ್ ಮಾಡ್ಬೇಕು ಅಂತ ನೀವು ನಂಗೆ ಹೇಳ್ಬೇಕಾಗಿಲ್ಲ ಪರಮೇಶಿ ಅದನ್ ಕಿತ್ತಾಕು ಅಮ್ಮ ಕಿತ್ತಾಕು ಹೋಗ್ರೆ ಇಲ್ಲಿಂದ ನಿನ್ನ ಮುಖಕ್ಕೆ ಇದು ಬೇರೆ ಕೇಳು ಬಾರೆ ಮಲ್ಲಿಗೆ ವಯಸ್ಸಿಗೆ ಬಂದ ಹೆಣ್ಣು ಮನೆ ಮೂಲೆಯಲ್ಲಿ ಬಿದ್ದಿರ್ಬೇಕು ನಾಳೆಯಿಂದ ನೀನ್ ಸ್ಕೂಲ್ಗೆ ಹೋಗೋದು ಬೇಡ ಯಾಕೆ ಬೇಡ ಅಮ್ಮ ನಾಳೆಯಿಂದ ಮಲ್ಲಿಗೆ ಸ್ಕೂಲಿಗೆ ಹೋಗ್ತಾಳೆ ಬಾ ಕೃಷ್ಣ ಅಮ್ಮ ಆರತಿ ಎತ್ತೋದ್ ಬೇಡ ನಾಲ್ಕು ಜನರನ್ನ ಕರೆಯೋದು ಬೇಡ ಪಾಯಸ ಊಟ ಹಾಕ್ಸೋದ್ ಬೇಡ ಅದನ್ನೆಲ್ಲ ನಿಲ್ಲಿಸ್ಬಿಡಿ ಯಾಕೆಂದ್ರೆ ಅದು ಬರೀ ಸಂಪ್ರದಾಯ ಅಷ್ಟೇ ಆದ್ರೆ ನಮ್ಮ ಮಲ್ಲಿಗೆ ಓದನ್ನು ಮಾತ್ರ ನಿಲ್ಲಿಸ್ಬೇಡಿ ಅದವಳು ಜೀವನ ಕೃಷ್ಣ ನಾನು ನಿನ್ನ ಹೆತ್ತ ತಾಯಿ ಕಣೋ ಹಾ ಅದಕ್ಕೆ ನೀನೇನ್ ಅನ್ಯಾಯ ಮಾಡಿದ್ರು ನಾನು ಸುಮ್ಮನಿರೋದು ಮಲ್ಲಿಗೆ ಅಣ್ಣ ನಾನು ಹೇಳ್ತಾ ಇದ್ದೀನಿ ನಾಳೆ ನಿನ್ನ ಸ್ಕೂಲ್ಗೆ ಹೋಗ್ಬೋದು ಬಾಮ ಹೋಗೋಣ ಬಿದ್ದವಾದಲ್ಲಿ ನನ್ನ ಕಣ್ಣು ಕುಕ್ಕೊಳ್ಳೆ ತಾನೇ ಹೋಯ್ ತಂದನ್ನ ತಾನೀ ಹೋಯ್ ತಂದನ್ನ ಈ ತೂತು ಬಿದ್ದ ಸೀರಲ್ಲಿ ಕೊಹಿನೂರು ಆದೊಳ್ಳೆ ತಾನೇ ಹೋಯ್ ತಂದನ್ನ ತಾನೇ ಹೋಯ್ ಡೈ 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 ಓ
ಹಾಡು, ಹಾ ಹಾಡು. ಮುಚ್ಚು ಬಾಯಿ, ನನ್ನ ಮಗನೇ ಲಂಗ ದಾವಣಿ ಕಾಣಕ್ಕಿಲ್ಲ. ನಮಸ್ಕಾರ ಕಣಕ್ಕು ಅಣ್ಣ ಲಂಗ ದಾವಣಿ. ನೀನ ತಂದು ತೊರೆದು ಬಿಡ್ತೀಯ ಅಲ್ಲೇ, ಓಡಿಸ್ಬಿಟ್ರೆ ಈಗ ಓಡಿಸ್ತೀನಿ. ದಾಸಯ್ಯ ನನ್ನ ಮಗನೇ ಬಗ್ಗ ಹಿಡಿತೇ ನಮ್ಮನ್ನ ಹಿಡಿಯ ನೋಡೋಣ ಅಣ್ಣ, ಓಡಿಸೋಣ. ಸಸಿ ನೆಡೋದು, ಗಿಡ ಬೆಳೆಸೋದು ಒಂದು ಕಲೆ. ಹಿಂದೆ ಸ್ಕೂಲ್ಗಳಲ್ಲಿ ಸ್ಟೂಡೆಂಟ್ಸ್ಗಳಿಗೆ ಇದ್ರ ಬಗ್ಗೆ ಆಸಕ್ತಿ ಹುಟ್ಟೋಗಿ ಮಾಡ್ತಿರ್ಲಿಲ್ಲ. ಆದ್ರೆ ಈಗ ನಿಮ್ಮಂತವ್ರು ಆಸಕ್ತಿ ತೋರಿಸ್ತಾ ಇರೋದು ನೋಡಿದ್ರೆ ನಿಜವಾಗ್ಲೂ ನಂಗೆ ತುಂಬಾ ಸಂತೋಷ ಆಗ್ತಾ ಇದೆ. ಇದಕ್ಕೆ ನೀವೇ ಕಾರಣ. ಇನ್ಮೇಲೆ ಪ್ರತಿ ಭಾನುವಾರ ಸ್ಟೂಡೆಂಟ್ಸ್ನ ಕರ್ಕೊಂಡು ಇಲ್ಲಿಗೆ ಬರ್ತೀನಿ. ತೋಟಗಾರಿಕೆ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಳಿ. ಭಾನುವಾರನೇ ಬರ್ಬೇಕಂತೇನಿಲ್ಲ, ನಾನು ಯಾವಾಗ್ಲೂ ಇಲ್ಲೇ ಇರ್ತೀನಿ. ಸಂಜೆ ಹೊತ್ತು ಕೂಡ ಯಾರು ಬೇಕಾದ್ರೂ ಇಲ್ಲಿ ಬರ್ಬೋದು. ಏನ್ ಬೇಕಾದ್ರೂ ಕೇಳಿ ತಿಳ್ಕೋಬಹುದು. ಐ ಆಮ್ ಆಲ್ವೇಸ್ ಅಟ್ ಯುವರ್ ಸರ್ವಿಸ್. ಥ್ಯಾಂಕ್ ಯು ವೆರಿ ಮಚ್.
ಯು ಆರ್ ಮೋಸ್ಟ್ ವೆಲ್ಕಮ್. ಗರ್ಲ್ಸ್ ಎಲ್ಲ ಬನ್ನಿ ಹೋಗೋಣ, ನಡಿಯಮ್ಮ ಬನ್ರಮ್ಮ. ಏ ಮಲ್ಲಿಗೆ, ನಿನ್ ಟಿಫನ್ ಬಾಕ್ಸ್ ಅಲ್ಲೇ? ಅಯ್ಯಯ್ಯೋ, ನೀನ್ ನಡಿಯೆ. ಗೊತ್ತಿತ್ತು ನೀನ್ ಬಂದೇ ಬರ್ತೀಯ ಅಂತ, ಅದಕ್ಕೆ ಟಿಫಿನ್ ಬಾಕ್ಸ್ನ ನಾನೇ ಮುಚ್ಚಿಟ್ಟಿದ್ದೆ. ಮಲೆನಾಡ ಮೇಲೆ ಮುಗಿಲಾ ಮಾಲೆ, ಮುಗಿಲಾಚೆ ನೋಡು ಕಿರಿಯಾ ಬಾಲೆ. ಅವತ್ತಿನ ಹಾಡಿದ ಹಾಡು ಇನ್ನೂ ನನ್ನ ಕಿವಿಲ್ ಹಾಗೆ ಗುಯ್ಗುಡ್ತಾ ಇದೆ. ಇನ್ನೊಂದ್ಸಲ ಕೇಳ್ಬೇಕು ಅಂತ ತುಂಬಾ ಆಸೆ ಆಗ್ತಾ ಇದೆ. ಒಂದೇ ಒಂದ್ಸಲ ಹಾಡ್ತೀಯ ಪ್ಲೀಸ್? ಕಿರಣಗಳು ನುಡಿಯುತ್ತಿದೆ ಕವನಗಳು, ರಾಗವಾಗಿ ತಾಳವಾಗಿ ತಾನು ನಿಂತಿಹಳೋ. ಓ ಮಲೆನಾಡ ಮೇಲೆ ಮುಗಿಲ ಮಾಲೆ, ಓ ಮುಗಿಲಾಚೆ ನೋಡೋ ಗಿರಿಯ ಬಾಲೆ. ಮೊಗ್ಗಾಗಿ
ಇಂದು ಹೂವಾಗಿ ಕುಸುಮಿಸಿ ಕಾದಿಹಳೋ, ಸವಿಯಲು ಬೇಡಿಹಳೋ. ಮೈ ಮೇಲೆ ಗಂಧವಿದೆ, ಸೌಗಂಧ ಬೀರುತ್ತಿದೆ. ತೂಗಿ ತೂಗಿ ಯಾರಿಗಾಗಿ ಕಾದು ನಿಂತಿಹಳೋ. ಓ ಮಲೆನಾಡ ಮೇಲೆ ಮುಗಿಲ ಮಾಲೆ, ಓ ಮುಗಿಲಾಚೆ ನೋಡೋ ಗಿರಿಯ ಪಾಲೆ. ಎದೆಯಲ್ಲಿ ಪ್ರೇಮದ ಹೂ, ಮೇಘರಾಜನೋಲೆಗಾಗಿ ಕಾದು ನಿಂತಿಹಳೋ. ಪರಮೇಶಿ, ಸ್ಕೂಲ್ಗೆ ಲೇಟ್ ಆಗಿ ಹೋದ್ರೆ ಏನ್ ಶಿಕ್ಷೆ ಕೊಡ್ತಾರೆ? ಬೆಂಚ್ ಮೇಲೆ ನಿಲ್ಲಕ್ ಹೇಳ್ತಾರೆ. ಮನೆಗೆ ಲೇಟ್ ಆಗಿ ಬಂದ್ರೆ? ಲೇ ಮಂಡಿ ಊರಿಗೆ ಕೂತ್ಕೊಳ್ಳಿ. ಪರಮೇಶಿ, ಬೆಳಗ್ಗೆವರೆಗೂ ಇವಳು ಈ ಜಾಗ ಬಿಟ್ಟು ಅಲ್ಲಾಡ್ಕೂಡ್ದು. ಏಳು ಮೇಲೆ ಮತ್ ಶುರು ಆಯ್ತಾ? ನಮ್ಮ ಅಮ್ಮನ ತರಬಾರು. ನೀ ಏಳು ಮೇಲೆ ಹೇಳ್ತೇನೆ. ಕೃಷ್ಣ, ನಿನ್ ಪಾಡಿಗೆ ನಿನ್ ಕೆಲ್ಸ ನೋಡ್ಕೊ. ಹೀಗ್ ಮಾಡಿದ್ರೇನೆ ಇವಳಗ್ ಬುದ್ಧಿ ಬರೋದು. ಮೊದಲು ಬುದ್ಧಿ ನಿನಗ್ ಬರ್ಬೇಕು. ವಯಸ್ಸಿಗೆ ಬಂದ್ ಹುಡುಗಿನ ಅದು ಈ ರಾತ್ರಿ ಹೀಗ್ ಕೂರ್ಚಿದೆಯಲ್ಲ, ವಿವೇಕ ಇರೋರು ಮಾಡೋ ಕೆಲ್ಸನ ಇದು? ಅಥವಾ ನಿಂಗೆ ಹೃದಯನೇ ಇಲ್ವಾ? ಲೇ, ನಾನ್ ನಿನ್ನ ಹೆತ್ತ ತಾಯಿ ಕಣು. ಒಳ್ಳೇದು ಕೆಟ್ಟದ್ದು ನನಗ್ ಗೊತ್ತು. ಈ ಕತ್ತೆ ಇಲ್ಲೇ ಬಿದ್ದಿರ್ಲಿ. ನೀನ್ ಹೋಗಿ ಊಟ ಮಾಡು. ನಿನ್ ಊಟ ಯಾರಿಗ್ ಬೇಕು? ನಾನು ಮನೆ ಒಳಗ್ ಬರೋದಾದ್ರೆ ಮಲ್ಲಿಗೆ ಜೊತೆ. ಅವಳು ಬರ್ದೇ ಇದ್ರೆ ನಾನು ಒಳಗ್ ಬರೋಲ್ಲ, ಪರ್ಮನೆಂಟ್ ಆಗಿ ಹೊರಗೆ ಹೋಗ್ತೀನಿ. ಈ ಗೊಡ್ಡು ಬೆದರಿಕೆಗೆಲ್ಲ ಈ ರಾಜೇಶ್ವರಿ ಹೆದರಲ್ಲ ಕಣು. ನಿನ್ನ ಪೌರುಷ ಏನು ಅಂತ ನನಗ್ ಗೊತ್ತು. ಸರಿ, ಅದನ್ನು ನೋಡೇ ಬಿಡೋಣ. ನನ್ನ ತಂಗಿಗೆ ಜಾಗ ಇಲ್ದಿರೋ ಈ ಮನೆ ನನಗೂ ಬೇಕಾಗಿಲ್ಲ. ಕೃಷ್ಣ, ಕೃಷ್ಣ
ಯಾಕಮ್ಮ ಕೂಕ್ಕೋತೀಯ? ನೀನು ಇವಳಿಗೆ ಯಾಕೆ ಹಿಂಸೆ ಕೊಡ್ತೀಯ? ಯಾರಿಗೋಸ್ಕರ ಆಸ್ತಿ ಕೂಡ ಹಾಕ್ತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ನನ್ನ ತಂಗಿ ಸಮಾಧಿ ಮೇಲೆ ಆನಂದ ಪಡುವಷ್ಟು ನೀಚ ಅಲ್ಲ ನಾನು. ನಿನ್ನ ಈ ಸ್ವಾರ್ಥ ಬುದ್ಧಿಗೆ ನಾನು ಕೊಡೋ ಶಿಕ್ಷೆ ಇಷ್ಟೇ. ತಾಯಿ ಅನ್ನೋದನ್ನ ಮರೆತು ನಿನ್ನಿಂದ ದೂರ ಹೋಗು. ಆದ್ರೆ ಒಂದು ಮಾತು ನೆನಪಿರಲಮ್ಮ, ಕೇಳೋಕ್ ನಾನು ಇಲ್ಲ ಅನ್ನೋ ಧೈರ್ಯದಿಂದ ನನ್ನ ಮಲ್ಲಿಗೆಗೆ ಆಗಬಾರದೇನಾದ್ರೂ ಆದ್ರೆ ನೀನು ನನ್ನ ಅಜ್ಜೀವ ಸಹಿತ ನೋಡದೆ. ಕೃಷ್ಣ ಮಲ್ಲಿಗೆ, ನಾ ಹೋಗ್ಬಿಟ್ಟು ಬರ್ತೀನಿ. ಕೃಷ್ಣ ಇನ್ನು ಮಾತಾಡೋ ಪ್ರಯೋಜನ ಇಲ್ಲಮ್ಮ. ಮಾಮೂಲಿ ಜಗಳ ಅಂತ ಅಪ್ಪ ಒಳಗೆ ಇರಬೇಕು. ಅವ್ರಿಗೂ ಒಂದು ಮಾತು ಹೇಳ್ಬಿಡಿ. ಅಣ್ಣ ಮಲ್ಲಿಗೆ, ಇನ್ನು ಸ್ವಲ್ಪ ದಿನದಲ್ಲಿ ಒಳ್ಳೆ ನಿರ್ಧಾರ ಜೊತೆ ತಿರುಗಿ ಬರ್ತೀನಿ. ಆದಷ್ಟು ಬೇಗ ನಿನ್ನ ಕಾಗದ ಬರೀತೀನಮ್ಮ. ಸಣ್ಣಮ್ಮ ನೀನಾದರೂ ನನ್ನ ತಂಗಿನ ಚೆನ್ನಾಗಿ ನೋಡ್ಕೋ. ಯಾಕೆ ಕುಳ್ತಾ ಇದ್ಯಾ? ನಡಿಯಕ್ಕಾಗಲ್ವೇನೆ? ಹಾ ಮೆಲ್ಗೆ ಮೆಲ್ಗೆ. ಈ ಸ್ಥಿತಿಲಿ ತೋಟಕ್ಕೆ ಬಂದು ಅದೇನ್ ಮಾಡ್ತೀಯ ಏನೋ. ನನಗೇನು, ನೀನ್ ಬಿಟ್ಬಿಟ್ಟು ನನ್ ಮನೆಗೆ ಹೋಗ್ತೀನಿ, ಒತ್ತಾದ್ರೆ ಅಮ್ಮ ಬೈತಾಳೆ. ಯಾರು ಬಂದೇ ಇಲ್ವಲ್ಲೇ ಮಲ್ಲಿಗೆ, ಒಬ್ಳೆ ಏನ್ ಮಾಡ್ತೀಯ? ನನಗೇನು, ನಿನ್ನಿಷ್ಟ, ನಾನು ಹೋಗ್ತೀನಿ. ಏ ಆಶಾ, ನಾನು ಹೇಳಿದ್ದನ್ನ ಅರ್ಥ ಮಾಡ್ಕೊಂಡು ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ವಾಟ್ ಹ್ಯಾಪನ್ಡ್? ಓಕೆ ಓಕೆ, ತಗೊಂಡಲ್ಲಿ ಐ ಆಮ್ ಸಾರಿ, ನಾನು ನಿನ್ನ ಬಲವಂತ ಮಾಡಲ್ಲ. ಮಲ್ಲಿಗೆ, ನೀನು ಬೆಳೆಸಿದ ಹೂವನ್ನ ನೋಡಿದಾಗಲೆಲ್ಲ ನನಗೆ ನಿನ್ನ ಮುಖನೇ ಜ್ಞಾಪಕಕ್ಕೆ ಬರುತ್ತೆ. ಆ ಹೂವನ್ನ ತುಟಿ ಓದ್ಕೋಬೇಕು ಅಂತ ಅನ್ಸುತ್ತೆ. ಯಾಕೆಂತ ಅರ್ಥ ಆಗ್ತಿಲ್ಲ, ನಿನ್ನ ಹತ್ರ ತುಂಬಾ ಮಾತಾಡಬೇಕು ಅಂತ ಆಸೆ. ನಿನ್ನ ನೋಡಿದಾಗ್ಲೆಲ್ಲ ಮಾತು ಗಂಟ್ಲಲ್ಲಿ ನಿಂತು. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ಮಲ್ಲಿಗೆ. I love you. ಮಲ್ಲಿಗೆ. ಏನಮ್ಮ, ರಾತ್ರಿ ಎಲ್ಲ ನಿಮ್ ಚಿಕ್ಕಮ್ಮ ಅಷ್ಟೊಂದು ಶಿಕ್ಷೆ ಕೊಟ್ಟಿದ್ರು, ಅದನ್ನಾಗ್ಲೇ ಮರ್ತು ಬಿಟ್ರ? ಸದ್ಯ ನಾನ್ ಬಂದಿದ್ದು ಒಳ್ಳೆದಾಯ್ತು, ಬನ್ನಿ. ಸ್ವಲ್ಪ ಇರಿ, ಬರ್ತೀನಿ. ಪ್ರಕಾಶಪ್ಪನ ಮಲ್ಗಮ್ಮನವರು ಏನು ತಿಳಿದೇ ಇರೋ ಹುಡುಗಿ, ಚಿಕ್ಕ ಮಗು ಇದ್ದಂಗೆ. ರಾತ್ರಿ ಸ್ವಲ್ಪ ಒತ್ತಾಗ ಬಂದಿದ್ದಕ್ಕೆ ಅವ್ರ ಚಿಕ್ಕಮ್ಮ ಕೊಡಬಾರ ಶಿಕ್ಷೆ ಕೊಟ್ಟು. ಅಷ್ಟು ನೋವಿದ್ರು ನಿಮ್ಮ ನುಡಿಕೊಂಡು ಬಂದವರೇ ಅಂದ್ಮೇಲೆ ಅವ್ರ ಮನಸ್ಸಿನಾಗೆ ಏನೈತೆ ಇದ್ದ ನಿಮ್ಗೆ ಅರ್ಥ ಆಗಿರ್ಲೇಬೇಕು. ನಿಮಗೆ ದಮ್ಮಯ್ಯ ಅಂತೀನಿ, ಆ ಹುಡುಗಿಗೆ ಮೋಸ ಮಾಡಬೇಡಿ. ಅಮ್ಮ, ಮಲ್ಲಿಗೆ ಅಮ್ಮ ಮಳೆ ನಿಲ್ಲಿ ಅಂತ ಕಾಯ್ತಾ ಇದ್ರು, ಅದಕ್ಕೆ. ಪಾಪಿಷ್ಟೆ, ನೀನು ಧೈರ್ಯ ಜಾಸ್ತಿ ಕಡೆ. ನಿನ್ನ ಮೈಯೆಲ್ಲ ಹುಣ್ಣು ಮಾಡಿದ್ರು ನೀನು ಬದಲಾಗೋದೇ ಇಲ್ಲ. ಎದ್ದೇಳ ಮೇಲೆ
ನಿನ್ನಿಂದಾನೆ ನನ್ ಮಗ ಮನೆ ಬಿಟ್ಟು ಹೊರಟೋದ. ಅವನೇ ಹೊರಟೋದ್ಮೇಲೆ ನಿನಗ್ಯಾಕೆ ಓದು? ಓದಂತೆ ಓದು, ನಾನೇನ್ ಓದ ಜಮೀನ್ದಾರಿಕೆ ಮಾಡ್ತಿದ್ದೀನಿ? ಕೊಡೆ ಇದನ್ನೆಲ್ಲ ತಗೊಂಡ್ ಹೋಗಿ ಬೆಂಕಿಲಿ ಹಾಕು. ಇಲ್ಲೇ ಬಿದ್ದು ಸಾಯಿ ನಾಯಿ. ಏನೆ ನಿಮ್ಗೊಂದು ಕಾಗದ ಬಂದಿದೆ. ಯಾರ್ದಮ್ಮ ಅದು? ಅಣ್ಣಂದು. ಇಷ್ಟ ಆತರ ಸೀರೆ ತಗೋಬೇಕು ಮನೇಲಿ ಕೊಡ್ಸಲ್ವೇ? ಅಪ್ಪ ಬೇಡ ಅಂತ ಸ್ಕೂಲ್ ಬರ್ಲಿಲ್ವಾ? ಇಲ್ವಲ್ಲ, ಅವ್ರ ಚಿಕ್ಕಮ್ಮ ಸ್ಕೂಲ್ ಬಿಡಿಸ್ಬಿಟ್ರು. ನನ್ನ ಪ್ರೀತಿಯ ಮಲ್ಲಿಗೆ, ನಾಳೆ ಶಿವನಲ್ಲಿ ಶರಣಾಗಿರಣ್ಣೋ, ನಿಮ್ಮ ಪವದ ಕೋಟಲೆಯನ್ನು ಪರಿಹರಿಪನಣ್ಣೋ. ಯೂಟ್ಯೂಬ್ದಲ್ಲಿ ಇವನ್ ಯಾಕೆ ಇಲ್ಲಿಗೆ ಬಂದ? ಇವನ್ ಮನೆ ಕಾಯುವಾಗ ಹೋಗ. ಶಿವನಲ್ಲಿ ಶರಣ ಕಿರಣ್ಣೋ, ನಿಮ್ಮ ಭವದ ಕೋಟಲೆಯನ್ನು ಪರಿಹರಿಪನಣ್ಣೋ. ಶಿವನಲ್ಲಿ ಶರಣ ಕಿರಣ್ಣೋ, ನಿಮ್ಮ ಭವದ ಕೋಟಲೆಯನ್ನು ಪರಿಹರಿಪನಣ್ಣೋ. ಶಿವ ಗೋವಿಂದ ಮಗನೇ. ಗೋವಿಂದ ಮಗನೇ. ಗೋವಿಂದ ಮಗನೇ. ನಮಸ್ಕಾರ ಕಣ್ಣಣ್ಣು. ಎಲ್ಲಿದ್ಯಾ ಗೋವಿಂದ? ಇಲ್ಲ ಇವನಿ ಕಣ್ಣಣ್ಣು, ಆಲ್ ಮಾರೋ ಗುಂಡಪ್ಪನ ರೂಪದಲ್ಲಿ ಬಂದಿವನಿ ಕಣ್ಣಣ್ಣು. ನನ್ನ ಮಗನೇ. ಅಣ್ಣು ಏ, ನನ್ನ ಮಗನೇ ಮುಚ್ಚು ಬಾಯಿ. ಹಲೋ ದಾಸಯ್ಯ, ಇಬ್ರು ಕಳ್ತನದಿಂದ ಬಂದಿದ್ದೀವಿ. ನನ್ನ ವಿಷಯ ನೀನ್ ಹೇಳ್ಬೇಡ, ನಿನ್ನ ವಿಷಯ ನಾನ್ ಹೇಳಕ್ಕಿಲ್ಲ, ಆಯ್ತಾ? ಅಣ್ಣೋ, ನಾನ್ ಬಂದಿರೋದು ಒಳ್ಳೆ ಕೆಲ್ಸಕ್ಕೆ, ನೀನ್ ಬಂದಿರೋದು ಆಲ್ಗದ್ದೆಗೆ. ಅಯ್ಯೋ, ನನ್ನ ಮಗನೇ ಮುಂಚೆ ಒಂದು ಬಿಚ್ಚಿ ಹೊಡೆದ್ರೆ ತಲೆಯವಾಗಿ ಹೊಟ್ಟೆ ಒಳಗೆ ಕಚ್ಚ ಬಿಡ್ಬೇಕು. ದಾಸ, ಆ ದಡಿಯ ನನ್ನ ಮಕ್ಕಳು ಹೊಂಟೋದ್ರು, ಈಗ ನಾನ್ ಬಂದಿರೋ ಕೆಲಸ ನಾನ್ ಮಾಡ್ಕೋತೀನಿ, ನೀನ್ ಬಂದಿರೋ ಕೆಲಸ ನೀನ್ ಮಾಡ್ಕೋ. ಅಣ್ಣೋ ನಮಸ್ಕಾರ. ಅಯ್ಯೋ ನನ್ನ ಮಗನೇ, ಕಿರ್ಚ್ಕೋಬೇಡ ಕಣ್ಣಣ್ಣು, ಕಿರ್ಚ್ಕೋಬೇಡ, ಮೆತ್ತಿಗೆ ಮೆತ್ತಿಗೆ. ನಮಸ್ಕಾರ ಕಣಕ. ಕಗ ಜೀವನ್ ಪ್ರಸಾದ. ಹ್ಮ್
ಇದನ್ ತಗೊಂಡಾಗಿ ಮಲ್ಗಾಕನ್ ಕೈ ಕೊಡು. ಏನೇ ಪಟ್ಟಣದಾಗ ಕಣ್ಣು? ಕಾಶಿಗೆ ಹೋಗಿದ್ದೆ, ಅಲ್ಲಿ ವಿಭೂತಿ ಕೊಟ್ಟಿದ್ರು, ಅದನ್ ತಗೊಂಡ್ ಕೊಡ್ತಾ ಇದೀನಿ ಕಣ್ಣು. ಅಲ್ಲಯ್ಯ, ವಿಭೂತಿ ಕೈ ಕೊಡ್ತಾರೆ, ನೀನ್ ಅದನ್ ಕಾಗದಲ್ಲಿ ಕೊಡ್ತಾ ಇದೀಯಲ್ಲ, ನನ್ಗೆ ಯಾಕೋ ಅನುಮಾನ. ಬಿಟ್ಲಾ ಅದನ್ನ. ಏನಣ್ಣ ಚೊಂಬಿಟ್ಕೊಂಡು ಅಲ್ ಕಜ್ಜಿ ಅವ್ನ್ ಬಿಟ್ಬಿಟ್ಟು ವಿಭೂತಿ ಕೊಡ ದಾಸಯ್ಯನ ಇಟ್ಕೊಂಡಿದ್ಯಲ್ಲ ನೋಡಲ್ಲ. ನನ್ ಮಗನ ದಾಸಯ್ಯ ಕೊನೆಗೂ ತೋರ್ಸ್ಬಿಟ್ಟವ್ರು ನಿನ್ ಬುದ್ಧಿನ. ಯೋ ಗುಂಡ, ಆನೆ ಮೇಯದನ್ ಬಿಟ್ಬಿಟ್ಟು ಬೆಕ್ನೆಕ್ ಅದನ್ನ ಹಿಡಿಯಕ್ ಬಂದಿದ್ದೀರಾ? ಅಮ್ಮ ಅವ್ರ ಬರ್ಲಿ, ನಿಮ್ಮಿಬ್ರಿಗೂ ಸರಿಯಾಗಿ ಮಾಡಿಸ್ತೀನಿ. ಅಮ್ಮ ಬಂದ್ರೆ ಅಣ್ಣ ಹಾಲ್ ಕಜ್ಜಿಯೋ ಕೇಳ್ಕೊಟ್ಟನು ಈ ದಾಸಯ್ಯ ಕಣ್ಣ. ಪ್ರಸಾದ ತಗೊಳ್ಳಿ ತಗೊಳ್ಳಿಮ್ಮ, ನನಗ್ ಬೇಡ. ಇದ್ ಯಾವ ಪ್ರಸಾದ ಅಂತ ಗೊತ್ತಾ? ಪ್ರಕಾಶ ಕಳ್ಸಿರೋ ಪ್ರಸಾದ. ಸಣ್ಣ ಮಕ್ಕಳೇ ಕೊಡಿ ಪ್ಲೀಸ್. ಇಲ್ಲ ಕೊಡ. ಅಯ್ಯಯ್ಯೋ ಛೇ, ಅಯ್ಯೋ ಮೂದೇವಿ ನಿನ್ಗೇನೆ ಬಂತು ರೋಗ? ಮನೇಲಿ ಬಿದ್ದಿರ ಕಾಲದಲ್ವೇನೆ ಬಿಕ್ನಾಸಿ ನೂಲ್ಕೊಂಡ್ ಬಂದ್ಬಿಟ್ಲೆ ಇಲ್ಲಿ. ನಮ್ ಮಾಂಗಲ್ಯ ಗಟ್ಟಿಯಾಗಿರ್ಲಿ ಅಂತ ಅಮ್ಮನ್ ಪೂಜೆ ಮಾಡಕ್ ಬಂದ್ರೆ ಗಂಡನ್ ತಿನ್ಕೊಂಡಿರೋ ನೀನು? ನಮ್ಮನ್ನೇ ಬರ್ತೀನಿ. ಮಲ್ಲಿಗೆ ವಿಧುವೇನ? ಮಳ್ಳಿ ಮಳ್ಳಿ ಮಂಚ ಕಾಲೆಷ್ಟು ಅಂದ್ರೆ ಮೂರು ಮತ್ತೊಂದು ಅಂದ್ಲಂತೆ. ಏನಕ್ಕ ಈಗ ಬೆಳ್ಸೋದು? ಮಹಾ ಕೊಚ್ಕೋತಿದ್ರಿ. ದೇವಸ್ಥಾನಕ್ ಬಂದು ಊರ್ ಜನರ ಮುಂದೆ ನಾನ್ ತಲೆ ತಗ್ಸೋ ಹಾಗೆ ಮಾಡಿದ್ಯಲ್ಲಿ, ಮನೆಗ್ ಬಾರೆ, ನಿಂಗ್ ಹಬ್ಬ ಮಾಡ್ತೀನಿ. ಅಯ್ಯೋ ಗೂಬೆ, ನಿಂಗೇನೆ ಬಂತು ದೊಡ್ಡ ರೋಗ? ಸುಮಂಗಲಿಯರ್ ಪೂಜೆ ಮಾಡೋ ಜಾಗಕ್ಕೆ ನೀನ್ ಯಾಕೆ ಬಂದೆ? ನಿನ್ನಿಂದ ಎಲ್ರು ನಾನ್ ತಲೆ ತಗ್ಸೋ ಹಾಗೆ ಮಾತಾಡಿದ್ರಲ್ಲೇ. ಏ ನೀನು ಗಂಡ ಸತ್ತೋಳು ವಿಧವೆ, ಇವತ್ತಿನಿಂದ ನೀನು ಮೂಲೆಯಲ್ಲಿ ಬಿದ್ದಿರು. ಸಣ್ಣಮ್ಮ ನಾನು ಅವರು ಹೊರಗಡೆ ಹೋಗ್ತಿದ್ದೀವಿ, ಈ ಕತ್ತೆನ ನೀನ್ ನೋಡ್ಕೊ. ಹಾ ನೀ ಕೇಳಿದ ನಿಜ ಪ್ರಕಾಶಪ್ಪ, ಅದಕ್ಕೋಸ್ಕರ ನೀನೇನ್ ಗಾಬರಿ ಆಗ್ಬೇಡ. ಇದರಿಂದ ಒಂದ್ ದೊಡ್ಡ ಕತೆನೆ ಐತೆ. ಈ ಮೊದಲು ರಾಜೇಶ್ವರಿಗೆ ಒಂದ್ ಮದ್ವೆ ಆಗಿತ್ತು, ಅವಳಗೊಂದ್ ಗಂಡ್ಮಗನೂ ಇತ್ತು. ಆ ಗಂಡನ್ ಬಿಟ್ಬಿಟ್ಟು ಇಲ್ಲಿ ಕೆಲ್ಸಕ್ಕೆ ಅಂತ ಬಂದ್ ಸೇರ್ಕೊಂಡ್ಲು. ಕೆಲ್ಸಕ್ಕೆ ಅಂತ ಬಂದ ರಾಜೇಶ್ವರಿ ಗಂಗಾಜಪ್ಪನ್ನೇ ಮಳೆ ಮಾಡ್ಬಿಟ್ಟು ಅವ್ರನ್ನೇ ಮದ್ವೆ ಮಾಡ್ಕೊಂಡ್ಬಿಟ್ಲು. ಆಳಾಗಿದ್ದವಳು ಯಜಮಾನಿ ಆದ ಕೂಡ್ಲೇ ಎಲ್ರು ಕಾಲ ಕಸವಾನೊಳಗ್ ಶುರು ಮಾಡ್ಬಿಟ್ಲು. ಪಾಪ ಗಂಗಾಜಪ್ಪನವ್ರ ಹೆಂಡತಿಗೆ ಕೊಡಬಾರದ ಕಷ್ಟ ಕೊಟ್ಬಿಟ್ಲು. ಕಟ್ಕೊಂಡ್ ಗಂಡನ್ನೇ ಕಾಲ ಕಸವಾ ನೋಡಕ್ ಶುರು ಮಾಡಿದ್ಲು. ಇವಳ ಕಾಟ ತಡಿಲಾರ್ದೆ ಗಂಗರಾಜಪ್ಪನ್ ಮೊದ್ಲೇ ಹೆಂಡ್ರು ಮಲ್ಲಿಗೆನೆತ್ತು ಶಿವನ್ ಪಾದ ಸೇರ್ಕೊಂಡ್ಬಿಟ್ರು. ಇದನ್ನೆಲ್ಲ ನೋಡ್ತಿದ್ದ ಗಂಗರಾಜಪ್ಪನ್ ತಂದೆ ಅವ್ರ ಸ್ವಯಾರ್ಜಿತ ಆಸ್ತಿನೆಲ್ಲ ಅವ್ರ ಮೊಮ್ಮಗಳು ಮಲ್ಲಿಗೆ ಹೆಸರು ಬರೆದ್ಬಿಟ್ಟು ಕಣ್ಮುಚ್ಕೊಂಡ್ಬಿಟ್ರು. ಮಲ್ಲಿಗೆ ತಾತ ತುಂಬಾ ಬುದ್ಧಿವಂತರು. ಅಕಸ್ಮಾತ್ ಮಲ್ಲಿಗೆಗೇನಾದ್ರೂ ಅನಾಹುತ ಆದ್ರೆ ಎಲ್ಲಾ ಆಸ್ತಿನೂ ದೇವಸ್ಥಾನಕ್ಕೆ ಅಂತ ಉಯ್ಯಲ್ನಲ್ಲಿ ಬರ್ಸ್ಬಿಟ್ರು. ಮಲ್ಲಿಗೆ ಮೆಜಾರಿಟಿಗೆ ಬಂದು ಮದ್ವೆ ಆದ್ರೆ ಆಸ್ತಿ ಎಲ್ಲ ಅವಳ ಗಂಡಿಗೆ ಎಲ್ಲಿ ಹೊಂಟೋಯ್ತದೋ ಅಂತ ರಾಜೇಶ್ವರಿ ಮಲ್ಲಿಗೆ ನಾಲ್ಕು ವರ್ಷದ ಹುಡುಗಿರ್ಬೇಕಾದ್ರೆ ಮದ್ವೆ ಮಾಡ್ಬಿಟ್ರು. ಬಿಟ್ಬಿಟ್ಲಾ ರೌಡಿಗಳನ್ನ ಬಿಟ್ಟು ಆ ಅಸ್ಕೂಸ್ ಅಂತ ಮಗುನ ಅಂದ್ರೆ ಮಲ್ಲಿಗೆ ಗಂಡನ ಕೊಲೆ ಮಾಡಿಸ್ಬಿಟ್ಲು.
ಈ ಕೊಲೆನ ನೋಡ್ದ ಅಂತೇಳಿ ಅವ್ರ ಮನೇಲಿ ಇದ್ದ ಗಾಡಿ ಓಡಿಯೋ ನಾಲ್ಗೆನ ಕೀಳಿಸ್ಬಿಟ್ಲು ಚಾಂಡಾಳಿ. ಅವನೇ ಮೂಗಯ್ಯ. ಈಗ ಅವಳು ಮಾಡಿರೋ ಅನ್ಯಾಯಕ್ಕೆ ಉಳ್ಕೊಂಡಿರೋ ಸಾಕ್ಷಿ ಅವನೊಬ್ನೇ. ಅವನ ಊರೊಳಗೆ ಬರಂಗಿಲ್ಲ, ಮಾತಾಡಂಗಿಲ್ಲ. ನಮಗ್ ಗೊತ್ತಿರೋ ಹಾಗೆ ಮಲ್ಲಿಗೆ ವಿಚಾರ ನಿನ್ಗೆಲ್ಲ ಹೇಳಿದೀವಿ ಪ್ರಕಾಶಪ್ಪ. ನಮ್ಮ ಆಸೆ ಇಷ್ಟೇ, ನಿನ್ನಿಂದ ಮಲ್ಲಿಗೆ ಬಾಳು ಬಂಗಾರ. ಯಾಕೆ ಯೋಚನೆ ಮಾಡ್ತಿದ್ದೆ ಪ್ರಕಾಶಪ್ಪ, ಶಿವನಾಣೆಗ ಅವಳು ಚಿನ್ನದಂತ ಹುಡುಗಿ. ನನಗೆ ಗೊತ್ತಿದೆ ಗುಂಡಣ್ಣ, ಆದ್ರೆ ಇಷ್ಟು ಚಿಕ್ಕ ವಯಸ್ಸಲ್ಲೇ ದೇವರೊಳಗೆ ಎಷ್ಟೊಂದು ಕಷ್ಟ ಕೊಟ್ಬಿಟ ಅಂತ ಯೋಚನೆ ಮಾಡ್ತಿದ್ದೆ. ಗೋಪಾಲ್, ನಾನ್ ಮಲ್ಲಿಗೆ ಮದುವೆ ಆಗ್ಲೇಬೇಕು. ಬರೋ ಸೋಮವಾರ ರಾಜೇಶ್ವರಿ ಎತ್ತಿನ ಗಾಡಿಲಿ ಶಿವಪುರ ಜಾತ್ರೆಗೆ ಹೋಗ್ತಿದ್ದಾರೆ. ಅವತ್ತು ಅಮಾವಾಸ್ಯೆ ರಾತ್ರಿ ಸುತ್ತಲೂ ಕಾಡು. ಕೆಳಗಿಳಿಬೇಡಿ, ಇಳಿದ್ರೆ ನಿಮಗೆ ಶೀತ ಆಗುತ್ತೆ. ಬರ್ಲಾ? ತಗಳಮ್ಮ, ಸಣ್ಣಮ್ಮ, ತಗಳಿ ಪ್ರಕಾಶಪ್ಪನವರೇ. ಇವರಮ್ಮ ಅಂತೂ ಮಾಡಕ್ಕಾಗ್ಲಿಲ್ಲ, ನಾನ್ ಮಾಡ್ತೀವ್ರಿ. ನಿಮಗ್ ಕೈ ಮುಗಿದು ಕೇಳ್ಕಂತೀನಿ, ಯಾವುದೇ ಕಾರಣಕ್ಕೂ ಮಲ್ಲಿಗೆನ್ ಮಾತ್ರ ಕೈ ಬಿಡಬೇಡಿ. ನೀವಿಬ್ರು ಸಂದಾಕಿರಿ. ಅಮ್ಮನ್ ಸೀರೆನೂ ತಾಳಿನೂ ವರದಕ್ಷಿಣೆ ತಗೊಂಡು ಬೆಳಗಿನ ಜಾವದಲ್ಲಿ ನಂಬಾಳು ಕೂಡ ಬೆಳಕಾಗುತ್ತೆ ಅಂತ ಓಡ್ದು ನಮ್ ದುರಾದೃಷ್ಟ. ಇನ್ನೂ ಬೆಳಕಾಗ್ಲೇ ಇಲ್ಲ. ನಾನು ಯಾವ ಸ್ಥಳಕ್ಕೆ ಬರಬೇಕು ಅನ್ಕೊಂಡಿದ್ನೋ ಅಲ್ಲಿಗೆ ಬಂದಿದ್ದೀನಿ. ನೋಡು ಪ್ರಕಾಶ್, ನೀನು ಹೋಗಿ ರೆಸ್ಟ್ ತಗೋ, ಆಮೇಲೆ ಮಾತಾಡೋಣ.
ಚೆಲುವೆ 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 ಬಾಚಿ ಕಟ್ಟಿ ನೋಡು ನೀ ರಾಜ ಬಿಟ್ಟು ಹಾಡು ನೋಡು ನೀ ರಾಜ ಬಿಟ್ಟು ಹಾಡು
ಸರಿಯಾದ ಟೈಮ್ಗೆ ಬಂದ್ರೆ ಇವನು ಎದುರಾಗಿ ಕೋರ್ಟಲ್ಲಿ ಸಾಕ್ಷಿ ಹೇಳಿದ್ರು ಅಂತ ಆ ಹುಡುಗಿ ಕುಟುಂಬನೇ ನಾಶ ಮಾಡಿಬಿಟ್ಟ, ಇವತ್ತು ಆ ಹುಡುಗಿನ ಕೊಂದ್ಬಿಟ್ಟ. ಬಿಡೋಣ, ಯಾವನೋನ ಹೇಳ್ಬಿಟ್ಟ ಅಂತೇಳಿ ನಾನು ಹೇಳ್ಕೊಂಡು ಹೋಗಿ ಬಂದ್ರ? ಇಷ್ಟೊಂದು ಜನದ ಮುಂದೆ ನಾನು ಕೊಲೆ ಮಾಡಿದ್ರೆ ಸುಮ್ಕೆ ಬಿಡ್ತಾರ? ಎಂಕವ್ವ, ಈ ಕೊಲೆ ನಾನ್ ಮಾಡ್ದ? ಏನ್ ಮುನಿಯಪ್ಪ, ಊರಿಂದ ಗಂಡನ ಜೊತೆ ಬಂದಿರೋ ನಿನ್ ಮಗಳ ಮೇಲೆ ಆಣೆ ಮಾಡಿದ್ಯೋಳು? ಕೊಲೆ ನಾನಾ ಮಾಡಿದ್ದು. ಸಾಕವ್ವ, ನಿನ್ ಮಗನ ಮೇಲೆ ಆಣೆ ಮಾಡಿದ್ಯೋಳು, ಕೊಲೆ ನಾನ್ ಮಾಡ್ದ? ಇಲ್ಲ. ಕೇಳಿದ್ರೇನು ಪೊಲೀಸ್ ಹಬ್ತೀರಾ? ಕಾಕಿ ಬಟ್ಟೆ ಹಾಕಂತ ಕ್ಷಣ ಮ್ಯಾಲ್ ಬೆಳಗ್ ಬರ್ತೀರಾ? ಹೇಳಿ ಒಬ್ಬ ನನ್ ಮಗ ಸಾಕ್ಷಿ ನನ್ ಮೇಲೆ ನೋಡೋಣ. ಇಷ್ಟು ದೊಡ್ಡ ಗುಂಪಿನಲ್ಲಿ ಏನ್ ನಡೀತು ಅಂತ ಹೇಳಕ್ಕೆ ಯಾರು ಇಲ್ವಾ? ಏನಮ್ಮ ಮೇಡಮ್ಮ, ನೀನು ಓದಿರೋಳು, ನಾಲ್ಕಾರು ಪುಸ್ತಕ ಮಡಿಕೊಂಡು ಓಡಾಡೋಳು, ಈ ಹಳ್ಳಿಲಿ ಬಾಳಿ ಬದುಕಕ್ ಬಂದಿದ್ಯಾ, ಈ ತರ್ಲೆ ವಿಷಯ ನಿಂಗ್ ಯಾಕೆ? ಶಟ್ ಅಪ್! ನಿನ್ನಂಥ ಪುಂಡ್ರು ಪೋಕ್ರಿಗಳಿಗೆ ಹೆದರೋ ಹೆಂಗ್ಸಲ್ಲ ನಾನು. ಇನ್ಸ್ಪೆಕ್ಟರ್, ಈ ಸ್ಕೌಂಡ್ರಲ್ಲೇ ಕೊಲೆ ಮಾಡಿದ್ದು. ಏನ್ ಗೋಪಾಲಣ್ಣ, ನಿಜ ಹೇಳೋಕೆ ನಿಮ್ಗೂ ಹೆದರಿಕೆನ? ಇಲ್ಲ ಮೇಡಮ್, ನೀವೇ ಧೈರ್ಯವಾಗಿ ಹೇಳದ್ಮೇಲೆ ನನಗೆ ಯಾತ್ರ ಭಯ. ಇನ್ಸ್ಪೆಕ್ಟ್ರೆ, ಅವರು ಹೇಳ್ತಿರೋ ನಿಜ, ಈ ಲಚ್ಚಯ್ಯನೇ ಕೊಲೆಗಾರ. ಮೇಡಮ್ ನೋಡ್ಕೋದ್ ಕಣೆ, ಒಂದ್ ಕೈ ನಿನ್ನ. ಇರ್ಲಿ ಹೋಗೋ, ನಿನ್ ಬಿಡಲ್ಲ. ಇಲ್ಲಿರೋ ಜನರೆಲ್ಲ ಆ ರೌಡಿ ನೋಡ್ ಹೆದರ್ತಿರುವಾಗ ಧೈರ್ಯವಾಗಿ ಇವ್ರ ಮಾತಕ್ಕೆ ಸಾಕ್ಷಿ ಹೇಳಿದ್ರಲ್ಲ, ನಿಮ್ಗೆ ಇವ್ರು ಏನಾಗ್ಬೇಕು? ಸಂಬಂಧನ? ಹೌದು ಇನ್ಸ್ಪೆಕ್ಟರ್, ನನಗೂ ಅವ್ರಿಗೂ ಹತ್ರ ಸಂಬಂಧ. ನನ್ನ ಮದುವೆ ಆಗೋದು ಈ ಹುಡುಗಿನೇ. ಅಬ್ಬಾ, ನೀವೊಬ್ಬರೇ ಇರುವಾಗ ಮಾತಾಡಬೇಕು ಅಂತ ತುಂಬ ಹೊತ್ತಿನಿಂದ ಕಾಯ್ತಾ ಇದ್ದೆ. ಹೆಂಗಿದ್ದವ್ರು ಹೆಂಗಾಗ್ಬಿಟ್ರಣ್ಣ. ಗೌರಮ್ಮ ಹೆಂಗವ್ರೆ? ಸಮಯ ಬಂದಾಗ ಆ ವಿಷಯನೆಲ್ಲ ಹೇಳ್ತೀನಿ. ಗೋಪಾಲ್, ನೀನು ಯಾವಾಗ ಇವ್ರಿಗೆ ಬಂದೆ? ಆ ಲಚ್ಚೆಯಿಂದ ನೀವು ಜೈಲಿಗೆ ಕಳಿಸಿದ್ಮೇಲೆ ಅವ್ರ ಕಡೆಯವರೆಲ್ಲ ಅಳ್ಳಿ ನುಗ್ಗಿ ಎಲ್ಲರ ಮೇಲೂ ಸೇಡು ತಿರ್ಸ್ಕೊಳ್ಳೋಕೆ ಶುರು ಮಾಡಿದ್ರು. ಇನ್ನು ಅವರಲ್ಲಿದ್ದರೆ ನಾನು ಉಳಿಸೋಕ್ಕಿಲ್ಲ ಅಂತ ಈ ಊರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ಬಿಟ್ಟೆ. ಗೋಪಾಲ್, ಆ ರಾಜೇಶ್ವರಿ ಅವಳ ಮನೆ ಹಾಳಾಗೋಗ, ಅವಳು ಹೆಂಗ್ಸ ಅವಳು ಪಾಪ. ಆ ಮಲ್ಲಿಗೆ ನೆನೆಸ್ಕೊಂಡ್ರೆ ಅಯ್ಯೋ ಅನಿಸ್ತೈತೆ. ಮಲ್ಲಿಗೆ, ಅವಳು ಬಾಳೆ ನನಗೆ ಮುಖ್ಯ. ನಮಸ್ಕಾರ. ಯಾರ್ ನೀನು? ಬಂದ ಕೆಲ್ಸ? ಕ್ಯಾಪ್ಟನ್ ಶಿವ, ಈ ಊರಿಗೆ ಹೊಸ್ತಾಗಿ ಬಂದಿದ್ದೀನಿ. ಏನಿದು ನೋಡಿ, ನನಗೆ ಸುತ್ತಿ ಬಳಸಿ ಮಾತಾಡಕ್ ಬರೋಲ್ಲ, ಇರೋ ವಿಷಯ ನೇರವಾಗಿ ಹೇಳ್ತೀನಿ. ನಾನ್ ಬಂದಿದ್ದು ಮದುವೆ ವಿಷಯ ಮಾತಾಡೋಕೆ. ಸಣ್ಣಮ್ಮ. ಅಮ್ಮ, ಎಂಥ ಕಿಲಾಡಿನೇ ನೀನು, ನನ್ನ ಹತ್ರನೇ ಗುಟ್ಟ ಹೇಳಿದ್ರೆ ಬೇಡ ಅಂತಿದ್ನ? ಯಾವ ವಿಷಯ ಅಮ್ಮ? ನಿನಗ್ ಮದ್ವೆ ಅಂತಲ್ಲೇ ಗಂಡಿನ ಕಡೆಯವರು ಶ್ರೀಮಂತರು. ನಿಮ್ಮಗ ಆಳಾಗ್ ಬಂದವರೆಲ್ಲ ಆಳೋಕ ಆಗುತ್ತೆ. ನೀವು ಸ್ವಲ್ಪ ಒಳಗಡೆ ಹೋಗಿ, ನಾನು ಇವ್ರನ್ನ ವಿಚಾರಿಸ್ಕೊಂಡ್ ಬರ್ತೀನಿ. ಏ ರಾಜಿ, ಎಲ್ಲ ಗಂಡಸರು ನಂತರ ಇರಲ್ಲ ಕಣೆ, ಸ್ವಲ್ಪ ಹುಷಾರಾಗಿರು. ಶಿವ, ನನಗೂ ಸುತ್ತಿ ಬಳಸಿ ಮಾತಾಡಕ್ ಬರಲ್ಲ, ಇರೋ ವಿಷಯನ ನೇರವಾಗಿ ಹೇಳ್ತೀನಿ. ತಾಳಿ ಭಾಗ್ಯ ಕಳ್ಕೊಂಡು ಇವಳಿಗೆ ಮದುವೆ ಅನ್ನೋದು ಕನಸು. ನೀವು ತಟ್ಟೆನ್ ತಗೊಂಡು ಹೋಗಿ. ಏನು ತಿಳಿಯದ ಮಗುಗೆ ತಾಳಿ ಕಟ್ಟಿಸಿದ್ರೆ ಮದುವೆ ಆಗೋಲ್ಲ, ಬಾಳೋದಕ್ಕಿಂತ ಮುಂಚೆ ತಾಳಿ ಕಿತ್ತಾಕಿದ್ರೆ ವಿಧವೇನೂ ಆಗೋಲ್ಲ. ನೀವು ಮಾಡಿರೋ ಮದುವೆನ ಯಾವ ಕಾನೂನು ಒಪ್ಪಲ್ಲ. ಕಾನೂನು, ನ್ಯಾಯ, ರೀತಿ, ನೀತಿ ಎಲ್ಲ ಹೇಳೋಕೆ ಕೇಳೋಕೆ ಚೆನ್ನ ಅಷ್ಟೇ, ಬಳಸೋಕಾಗಲ್ಲ. ಇದು ನನ್ನ ಮನೆ, ಎಲ್ಲ ನನ್ನ ಇಷ್ಟ. ನಿಮ್ಮಿಷ್ಟ ಇನ್ನೊಬ್ಬರಿಗೆ ಕಷ್ಟ ಆಗಬಾರ್ದು ಅನ್ನೋದೇ ನನ್ನಿಷ್ಟ.
ಅದು ಯಾರಿಷ್ಟನೇ ಆಗಿರ್ಲಿ, ನನಗ್ ಕಷ್ಟ ಆಗೋದಾದ್ರೆ ಅದ ಅನಿಷ್ಟ. ಮಲ್ಲಿಗೆಯ ಬಾಳು ಮುಗಿದು ಹೋದ ಕತೆ. ಆ ಮುಗಿದೋದ ಕತೆನ ಮಂಗಳಕರವಾಗಿ ಪ್ರಾರಂಭ ಮಾಡಬೇಕು ಅಂತಾನೆ ನಾನು ಬಂದಿರೋದು. ನೀವೇ ಮಲ್ಲಿಗೆನ ಪ್ರಕಾಶನ್ ಕೊಟ್ಟು ಮದುವೆ ಮಾಡ್ತೀರಾ, ಇಲ್ಲ ಆ ಶುಭ ಕಾರ್ಯ ನಾನೇ ಮುಗಿಸ್ಬಿಡ್ಲ? ಅದನ್ನ ಮುಗಿಸೋಕ್ ಮುಂಚೆ ನೀನೇ ಮುಗ್ದು ಹೋಗ್ತೀಯ. ಇವನು ಕ್ಯಾಪ್ಟನ್ ಶಿವ, ಗುಂಡಿಗೆ ಎದೆ ಕೊಟ್ಟು ಬದುಕಿರೋ ಗಂಡು. ಕಡೆ ಮಾತು ಹೇಳ್ತಾ ಇದ್ದೀನಿ, ಇನ್ನೊಂದು ವಾರದೊಳಗೆ ಪ್ರಕಾಶ್ಗೂ ಮಲ್ಲಿಗೆಗೂ ಮದುವೆ ಆಗುತ್ತೆ. ಇಷ್ಟ ಇದ್ರೆ ಬಂದು ಆಶೀರ್ವಾದ ಮಾಡಿ ಹೋಗು. ಆಶೀರ್ವಾದ ಮಾಡ್ಬೇಕಾ ಕ್ಯಾಪ್ಟನ್? ನೀನ್ ಹೇಳೋದೇ ನಿಜವಾದ್ರೆ ಮದುವೆ ಮಂಟಪದಲ್ಲಿ ಗಂಡು ಹೆಣ್ಣು ಇರಲ್ಲ, ನಿನ್ ಹೆಣ ಇರುತ್ತೆ. ಏನೇ ರಾಜೇಶ್ವರಿ, ನನ್ ದೇಹನ ಬದುಕಿರುವಾಗಿರ್ಲಿ, ಸತ್ತ ಕೂಡ ಮುಟ್ಟೋ ಗಂಡು ಇನ್ನೂ ಹುಟ್ಟಿಲ್ಲ. ಆದಷ್ಟು ಬೇಗ ಒಳ್ಳೆ ಸುದ್ದಿನ ತಿಳಿಸ್ತೀನಿ. ಪರಮೇಶಿ, ತಾಳಿ ಕಟ್ಟಿದ ಗಂಡಾನೇ ಧೈರ್ಯವಾಗಿ ನನ್ನ ಹತ್ರ ತಲೆ ಎತ್ತಿ ಮಾತಾಡಲ್ಲ, ಅಂಥದ್ರಲ್ಲಿ ಯಾವನೋ ಒಬ್ಬ ಭಿಕಾರಿ ನನಗೇ ಸವಾಲ್ ಹಾಕ್ತಾನಲ್ಲ, ಏನು ಮಾಡ್ಬೇಕವನ್ನ? ತಲೆ ತೆಗಿಬೇಕು. ಅದೇ ತಪ್ಪು. ಸವಾಲ್ ಹಾಕದವನ್ನ ಸಾಯಿಸೋಕ್ಕಿಂತ ನಾವು ಅವನ ಸವಾಲನ್ನೇ ಸಾಯಿಸ್ಬೇಕು. ಅಂದ್ರೆ? ಮಲ್ಲಿಗೆ ಈ ಮನೆಯಲ್ಲಿ ಇರಕೂಡ್ದು. ಅವಳು ಎಲ್ಲಿದ್ದಾಳೆ ಅಂತ ಯಾರಿಗೂ ಗೊತ್ತಾಗಬಾರ್ದು. ಏನೋ ಮಲ್ಲಿಗೆ?
ನನ್ನ ಹುಡ್ಕೊಂಡು ಪೊಲೀಸ್ನವ್ರು ಬರ್ತಾರೆ ಅನ್ಕೊಂಡಿದ್ದೆ, ಡಾಕ್ಟರ್ ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಪೊಲೀಸ್ನವರು ಕ್ರಿಮಿನಲ್ಸ್ ಹುಡ್ಕೊಂಡು ಹೋಗ್ತಾರೆ, ಡಾಕ್ಟರು ಪೇಷಂಟ್ಸ್ ಹುಡ್ಕೊಂಡು ಹೋಗ್ತಾರೆ. ಮಿಸ್ಟರ್ ಶಿವ, ಆಸ್ಪತ್ರೆಯಿಂದ ತಪ್ಪಿಸ್ಕೊಂಡು ಬಂದವರು ಈ ರೀತಿ ಗುರುತನ್ನು ಬಿಟ್ಬಿಟ್ಟು ಬರ್ತಾರಾ? ಅಣ್ಣ, ಇಲ್ಲಿ ಒಂದೊಂದು ದಿನಾನೂ ಕಳೆಯೋದು ತುಂಬ ಕಷ್ಟ ಆಗಿದೆ. ನನ್ನ ಬಾಳೆ ಬೆಂಕಿಲಿ ಬೇಯ್ತಾ ಇದೆ. ಸಾಯ್ತೀನೋ ಬದುಕ್ತೀನೋ ಒಂದೂ ಗೊತ್ತಾಗ್ತಿಲ್ಲ. ನೀನು ತಕ್ಷಣ ಬರದೆ ಹೋದರೆ ನಾನಂತೂ ಬದುಕೋದಿಲ್ಲ. ಐ ಆಮ್ ಸಾರಿ ಶಿವ, ಅದ್ರ ಮೇಲೆ ಅರ್ಜೆಂಟ್ ಅಂತ ಬರೆದಿದ್ದರಿಂದ ನಾನು ಅದನ್ನು ಓಡ್ದು ಓದಬೇಕಾಯ್ತು. ಪರವಾಗಿಲ್ಲ ಡಾಕ್ಟರ್, ನನಗೆ ಗೊತ್ತಾಗಬಾರ್ದು ಅಂತ ಬಚ್ಚಿಟ್ಟಿದ್ರಲ್ಲ ನನ್ನ ಮೆಡಿಕಲ್ ರಿಪೋರ್ಟ್, ಅದನ್ನು ನಾನು ಓದ್ಬಿಟ್ಟೆ. ಮಿಸ್ಟರ್ ಶಿವ, ನಿಮ್ಮಿಂದ ಮುಚ್ಚಿಡಬೇಕು ಅನ್ನೋ ಉದ್ದೇಶ ನನಗಿರಲಿಲ್ಲ. ಆದರೆ ಮನಸ್ಸಿಗೆ ಶಾಕ್ ಕೊಡುವಂಥ ಯಾವುದೇ ವಿಷಯನ ತಕ್ಷಣ ಹೇಳಬಾರ್ದು ಅಂತ ಸುಮ್ಮನೆ ಇದ್ದೆ. ಶಾಕ ಡಾಕ್ಟರ್, ನನ್ನ ಜೀವನದಲ್ಲಿ ಎಷ್ಟೋ ಶಾಕ್ಗಳನ್ನ ನಾನು ನೋಡಿದ್ದೀನಿ. ನನ್ನ ಹೃದಯ ತುಂಬ ಗಟ್ಟಿ, ಯಾವುದಕ್ಕೂ ನಾನು ಸಾಯಲ್ಲ. ಯಾಕೆ ಹೀಗೆ ಮಾತಾಡ್ತೀರಾ? ಕಳೆದು ಹೋದ ನೆನಪುಗಳೆಲ್ಲ ಜ್ಞಾಪಕಕ್ಕೆ ಬಂದಾಗ ಮಾತು ಹೀಗಾಗುತ್ತೆ. ಆಗ ನಾನು ಎಷ್ಟು ಸಂತೋಷವಾಗಿದ್ದೆ ಗೊತ್ತಾ? ನಾನು ಲೀವಲ್ಲಿ ಊರಿಗೆ ಬಂದಾಗ ಸಾಧಾರಣ ಮೆಕ್ಯಾನಿಕ್ ಆದ ಕೃಷ್ಣ ನನಗೆ ಪರಿಚಯ ಆದ. ಅವನ ಪ್ರೀತಿ ವಿಶ್ವಾಸಕ್ಕೆ ನಾವೆಲ್ಲ ಸೋತೋದ್ವಿ. ನನಗೆ ಮೇಲಧಿಕಾರಿಗಳಿಂದ ತಕ್ಷಣ ಡ್ಯೂಟಿಗೆ ಜಾಯ್ನ್ ಆಗಬೇಕಂತ ಟೆಲಿಗ್ರಾಮ್ ಬಂತು. ನಾನು ಊರಿಗೆ ಹೋದೆ. ಬಾರ್ಡರ್ ಏರಿಯಾದಲ್ಲಿ ತುಂಬ ಗಲಾಟೆ ಆಗ್ತಾ ಇದ್ದರಿಂದ ನಾನು ಊರಿಗೆ ಬರೋಕ್ಕಾಗಲಿಲ್ಲ. ನನಗೂ ಯಾರು ನಂಟಿರಲಿಲ್ಲ. ನನ್ನ ಗೌರಿಗೂ ಯಾವ ಬಂಧುಗಳೂ ಇರಲಿಲ್ಲ. ಸ್ವಂತ ತಮ್ಮನ ಆಗಿದ್ದ ಕೃಷ್ಣ ನನ್ನ ಕುಟುಂಬನೇ ನೋಡ್ಕೋತಾ ಇದ್ದ. ಆ ದೇವರು ಇಂಥ ಪ್ರಾಣ ಸ್ನೇಹಿತನ ಯಾಕೆ ಕೊಟ್ಟ ಅಂತ ಆಗ ಗೊತ್ತಾಗಲಿಲ್ಲ. 2 ವರ್ಷ ಆದಮೇಲೆ ನಾನು ರಜಾ ತಗೊಂಡು ನನ್ನ ಹೆಂಡತಿ ಮಗು ನೋಡೋಣ ಅಂತ ಊರಿಗೆ ಬಂದೆ. ಅಂದವೋ ಅಂದವೋ ಕನ್ನಡ ನಾಡು, ನನ್ನ ಗೂಡು ಅಲ್ಲಿದೆ ನೋಡು. ಚಂದವೋ ಚಂದವೋ ನನ್ನಯ ಗೂಡು, ನನ್ನ ಹಾಡು ಅಲ್ಲಿದೆ ನೋಡು. ಕಾವೇರಿ ಹರಿವಳು ನನ್ನ ಮನೆಯ ಅಂಗಳದಲ್ಲಿ, ಕಸ್ತೂರಿ ಮೆರೆವಳು ನನ್ನ ಮಡದಿ ಮಲ್ಲಿಗೆಯಲ್ಲಿ.
ಅಂದವು ಅಂದವು ಕನ್ನಡ ನಾಡು, ನನ್ನ ಗೂಡು ಅಲ್ಲಿದೆ ನೋಡು. ಶಶಿಯು ಹುಟ್ಟಿ ಬಂದರು, ನನ್ನ ರತಿಯ ಮಗವ ಮರೆ ಮಾಚದಂಥ ನಗುವ ಅವನೆಂದು ತಾರಲಿಲ್ಲವೇ ಪ್ರಿಯೇ. ನನ್ನ ಕಣ್ಣ ಮುಂದೆ ಮರಗಿಡದ ಮಂದೆ ಮಂದೆ ಕೋಟಿ ಪಕ್ಷಿ ಕೂಗು ಕೇಳಿ ಬಂದರು, ನನ್ನ ಚೆಲುವೆ ಹಾಡು ಅನುರಾಗದಿಂದ ನೋಡು ಆ ರಾಗ ನೋಟ ಕಾಣದೆ ಪ್ರಿಯೇ. ಸಹ್ಯಾದ್ರಿ ಕಾಯ್ವಳು ನನ್ನ ಮನೆಯ ಕರುಣೆಯ ಮೇಲೆ ಆಗುಂಬೆ ನಗುವಳು, ನನ್ನ ಮಡದಿ ನೊಸಲಿನ ಮೇಲೆ ಅಂದವು ಅಂದವು ಕನ್ನಡ ನಾಡು, ನನ್ನ ಗೂಡು ಅಲ್ಲಿದೆ ನೋಡು. ದಿವಸವಂತೆ ಇಂದು ನಾಳೆ ಸಿಹಿಯು ಸ್ನೇಹವೆಂಬುದು, ಅಂತರಾಳವೆಂಬ ನೇತ್ರಾವತಿಯ ತುಂಬ ಈ ಸ್ನೇಹ ಜಲದ ಸೆಲೆಯು ನಿಲ್ಲದೋ. ಉಸಿರು ಎಂಬ ಹಕ್ಕಿ ಎದೆ ಗೂಡಿನಲ್ಲಿ ಸಿಕ್ಕಿ ಕುಹು ಕುಹು ಎಂದರೇನೆ ಜೀವನ, ಬೆಚ್ಚಗಿರುವ ಮನೆಯ ತನ್ನ ಇಚ್ಛೆಯ ಅರಿವ ಸಸಿಯ ಸವಿ ಪ್ರೇಮ ದೊರೆತ ಬಾಳು ಧನ್ಯವೋ. ಈ ನಾಡು ನುಡಿಯಿದು ನನಗೆ ಎಂದು ಕೋಟಿ ರೂಪಾಯಿ, ಈ ಬಾಳ ಗುಡಿಯಲಿ ನಿಜದ ಮುಂದೆ ನಾನು ಸಿಪಾಯಿ, ಅಂದವೋ ಅಂದವು ಕನ್ನಡ ನಾಡು, ನನ್ನ ಗೂಡು ಅಲ್ಲಿದೆ ನೋಡು. ಚಂದವೋ ಚಂದವು ನನ್ನಯ ಗೂಡು, ನನ್ನ ಹಾಡು ಅಲ್ಲಿದೆ ನೋಡು. ಕಾವೇರಿ ಹರಿವಳು ನನ್ನ ಮನೆಯ ಅಂಗಳದಲ್ಲಿ, ಕಸ್ತೂರಿ ಮೆರೆವಳು ನನ್ನ ಮಡದಿ ಮಲ್ಲಿಗೆಯಲ್ಲಿ,
ಏನೇ ಆಗಲಿ ಆ ರಾಜೇಶ್ವರಿ ಸೆರೆಯಿಂದ ಮಲ್ಲಿಗೆನ ಬಿಡಿಸ್ತೀನಿ, ಅವಳಿಗೊಂದು ಒಳ್ಳೆ ಬಾಳು ಕೊಡ್ತೀನಿ ಅಂತ ನಾನು ಕೃಷ್ಣನಿಗೆ ಮಾತು ಕೊಟ್ಟೆ. ಪೊಲೀಸ್ ಕಸ್ಟಡಿಯಿಂದ ಟ್ರೀಟ್ಮೆಂಟ್ಗೋಸ್ಕರ ನಿಮ್ಮ ಹಾಸ್ಪಿಟ್ಲಿಗೆ ನಾನು ಬಂದ ಮೇಲೆ ಗೊತ್ತಾಯಿತು ನಾನು ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದೀನಿ ಅಂತ. ಸಾಯೋದಕ್ಕಿಂತ ಮುಂಚೆ ಕೃಷ್ಣನ್ ನಾನು ಕೊಟ್ಟ ಮಾತು ನೋಡಿಸ್ಕೊಳ್ಳೋಕ್ಕೆ ಇಲ್ಲಿಗೆ ನಾನು ಬಂದೆ. ಅದರಲ್ಲೇನೂ ತಪ್ಪಿಲ್ಲ ಕ್ಯಾಪ್ಟನ್, ನೀವು ಕೊಟ್ಟ ಮಾತು ನಡಿಬೇಕು ಅಂತಿದ್ರೆ ನೀವು ಬದುಕಬೇಕು.
ನೀವು ಬದುಕಬೇಕು ಅಂತಿದ್ರೆ ಆರೋಗ್ಯವಂತರಾಗಿರ್ಬೇಕು. ಅದು ಅಲ್ಲದೆ ಈಗ ನಾನು ಮಾಡ್ತಿರುವಂತಹ ಎಕ್ಸ್ಪೆರಿಮೆಂಟ್ಗೆ ನಿಮ್ಮಂಥ ಪೇಷಂಟ್ ತುಂಬ ಅಗತ್ಯ. ಡಾಕ್ಟರ್, ನೀವು ನನ್ನ ಮೇಲೆ ಇರೋ ಸ್ನೇಹದಿಂದ ಈ ಮಾತಾಡ್ತಿದ್ದೀರಾ. ನಿಮ್ಮ ಪ್ರಯೋಗಕ್ಕೆ ಇನ್ನೊಬ್ಬ ಪೇಷಂಟ್ ಸಿಗ್ಬೋದು, ಆದರೆ ಮಲ್ಲಿಗೆ ಬಾಳಲ್ಲಿ ಇನ್ನೊಬ್ಬ ಅಣ್ಣ ಇಲ್ಲ. ಕ್ಯಾಪ್ಟನ್, ನೀವು ಟ್ರೀಟ್ಮೆಂಟ್ ತಗೊಳ್ಳೋದು ಒಂದಿನ ನಿಧಾನ ಆದರೂ ನಿಮ್ಮ ಜೀವಕ್ಕೆ ಆಪತ್ತು. ಬಿ ಕೇರ್ಫುಲ್. ಸಾವು ಬದುಕು ನಮ್ಮ ಕೈಲಿ ನಿಮ್ಮ ಕೈಲಿ ಇಲ್ಲ ಡಾಕ್ಟರ್. ಯಾವತ್ತು ಲಚ್ಚಯ್ಯ ನನ್ನ ಹೆಂಡತಿ ಮಗನ ಕೊಲೆ ಮಾಡಿದ್ನೋ ಅವತ್ತೇ ನಾನು ಸತ್ತೋದೆ. ಈಗ ಉಳಿದಿರೋದು ನನ್ನ ಶವ. ಕೃಷ್ಣನ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ನಾನು ಉಸಿರಾಡ್ತಾ ಇದ್ದೀನಿ. ಡಾಕ್ಟರ್, ದಯವಿಟ್ಟು ನನ್ನ ಬಲವಂತ ಮಾಡಬೇಡಿ. ಡಾಕ್ಟ್ರಾಗಿ ನಾನು ನೋಡಬೇಡಿ, ಸ್ನೇಹಿತನಾಗಿ ನನಗೆ ಸಹಾಯ ಮಾಡಿ. ಆಲ್ ರೈಟ್ ಕ್ಯಾಪ್ಟನ್, ನಿಮ್ಮ ಕರ್ತವ್ಯ ಮುಗಿಯುವರೆಗೂ ನಾನು ನಿಮ್ಮ ಜೊತೆನೇ ಇರ್ತೀನಿ, ನನ್ನ ಕೈಲಿ ಸಹಾಯ ಮಾಡ್ತೀನಿ. ಆದರೂ ಒಂದು ಮಾತು, ನನ್ನ ಕರ್ತವ್ಯನೂ ನೆರವೇರಿಸೋಕೆ ಅವಕಾಶ ಮಾಡಿಕೊಡ್ಬೇಕು. ಏನು, ಅವ್ರ ಹೆಣ ಕೂಡ ಸಿಗ್ಲಿಲ್ವಾ? ಇಲ್ಲಮ್ಮ, ಎಷ್ಟು ಹುಡುಕಿದ್ರು ಸಿಗ್ಲಿಲ್ಲ. ಅವರು ಆ ಬೆಟ್ಟದಿಂದ ಉರುಳ್ಕೊಂಡು ಹೋಗಿರ್ಬೇಕು, ಇಲ್ಲ ಅವರಿಬ್ರ ಮೇಲೆ ಬಾಂಬ್ ಸಿಡಿದು ಸತ್ತಿರ್ಬೇಕು. ಇನ್ ಮೇಲೆ ಮಲ್ಲಿಗೆ ವಿಚಾರದಲ್ಲಿ ನಿಶ್ಚಿಂತೆ ಆಗಿರ್ಬೋದು. ಇಲ್ಲ, ಇನ್ಮೇಲೆ ನಾವು ಆ ಕ್ಯಾಪ್ಟನ್ ವಿಷಯದಲ್ಲಿ ಹುಷಾರಾಗಿರ್ಬೇಕು. ಪ್ರಕಾಶ ಸತ್ತೋದ್ ವಿಷಯ ಮಲ್ಲಿಗೆ ಗೊತ್ತಾಗ್ಲೇಬಾರ್ದು. ಪ್ರಕಾಶ್, ಎಲ್ಲಿಗೆ ಹೊರಟೆ? ಊರಿಗೆ. ಊರಿಗೆ? ಯಾಕೆ? ಇನ್ಮೇಲೆ ನಾನು ಇಲ್ಲಿ ಇರೋದ್ರಲ್ಲಿ ಅರ್ಥನೇ ಇಲ್ಲ. ಯಾಕೆ ಹೀಗೆ ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದೀಯಾ? ಇಷ್ಟು ದಿವಸ ಹುಚ್ಚ ಆಗಿದ್ದೆ, ಈಗ ಬುದ್ಧಿ ಬಂತು. ಒಂದು ಹೆಣ್ಣುಗೋಸ್ಕರ ನನ್ನ ಬಾಳ ಹಾಳು ಮಾಡ್ಕೊಳ್ಳೋದಕ್ಕೆ ನಾನು ಸಿದ್ಧವಾಗಿಲ್ಲ. ಪಾಪ, ಹೊಡೆದಾಟದಲ್ಲಿ ನಿನ್ನ ತಲೆಗೆ ತುಂಬ ಪೆಟ್ಟು ಬಿದ್ದಿರಬೇಕು, ಅದಕ್ಕೆ ಹೀಗೆಲ್ಲ ಮಾತಾಡ್ತೀಯ. ಎಷ್ಟೋ ನೋವುಗಳನ್ನು ತಡ್ಕೊಂಡು ನಿನ್ನೇ ನಂಬ್ಕೊಂಡಿದ್ದಾಳಲ್ಲ ಆ ಮಲ್ಲಿಗೆ, ಅವಳ ಬಗ್ಗೆ ಒಂದು ಕ್ಷಣನಾದರೂ ಯೋಚನೆ ಮಾಡಿದ್ಯಾ? ತಾನೇ ಸಾವಿನ ಜೊತೆ ಹೋರಾಡ್ತಾ ಇದ್ರು, ನಿನ್ನನ್ನು ಮಲ್ಲಿಗೆನೂ ಒಂದುಗೂಡಿಸ್ಬೇಕು ಅಂತ ರಾಜೇಶ್ವರಿ ಜೊತೆ ಸವಾಲು ಹಾಕಿದ್ರಲ್ಲ ಆ ಶಿವ, ಅವ್ರ ಬಗ್ಗೆ ಸ್ವಲ್ಪ ಆದರೂ ಯೋಚಿಸಿದೇನು? ಯಾರು ಸರ್ ಆ ಶಿವ? ಅವತ್ತು ನಾನು ಅವ್ರನ್ನ ಸೇವ್ ಮಾಡದೆ ಹೋಗಿದ್ದಿದ್ರೆ ಇವತ್ತು ನಾನು ಮಲ್ಲಿಗೆ ಎಲ್ಲೋ ಸಂತೋಷವಾಗಿರ್ತಿದ್ವಿ, ನಮಗೆ ಪ್ರಾಬ್ಲಮೇ ಬರ್ತಾರಲ್ಲ. ಈಗಲೂ ನೀವು ಸಂತೋಷವಾಗಿರಬೇಕು ಅಂತ ತಾನೇ ನಾವೆಲ್ಲ ಪ್ರಯತ್ನ ಮಾಡ್ತಿರೋದು. ನೀವು ಯಾರು ಸರ್ ಪ್ರಯತ್ನ ಮಾಡೋದಕ್ಕೆ? ಅವತ್ತು ನಾನೇ ಅವಳನ್ನ ಲವ್ ಮಾಡಿದೆ, ಇವತ್ತು ನಾನೇ ಅವಳ ಹೇಟ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಮೈ ಪರ್ಸನಲ್ ಅಫೇರ್, ಇದ್ರಲ್ಲಿ ತಲೆ ಇಡೋ ಹಕ್ಕು ಯಾರಿಗೂ ಇಲ್ಲ. ಕಾಮಂಡ್ರಲ್, ಏನು ತಿಳಿದಿರ ಹುಡುಗಿಗೆ ಮದುವೆ ಆಗ್ತೀನಿ ಅಂತ ಆಸೆ ತೋರಿಸಿ ಮಾತು ಕೊಟ್ಟು ಈ ಹೇಳಿ ತರ ಓಡೋತ್ತಿದ್ಯಲ್ಲ, ನೀನೊಬ್ಬ ಗಂಡ್ಸ, ಯು ಶುಡ್ ಬಿ ಅಶೇಮ್ಡ್ ಆಫ್ ಯುವರ್ ಸೆಲ್ಫ್. ಕ್ಯಾಪ್ಟನ್, ಐ ರೆಸ್ಪೆಕ್ಟ್ ಯು, ಆದ್ರೆ ನನ್ನ ಕೆನ್ನಗೋಡಿ ಹಕ್ಕು ನಿಮಗಿಲ್ಲ, ಇದು ನನ್ನ ಸ್ವಂತ ವಿಷಯ. ಗುಡ್ ಬೈ. ಅಮ್ಮವ್ರೆ ಅಮ್ಮವ್ರೆ! ಏನೇ? ಮಲ್ಗಮ್ಮನವರು ವಿಷ ಕುಡಿದ್ಬಿಟ್ಟು ಒದ್ದಾಡ್ತಾವ್ರೆ. ಇಪ್ಪತ್ತು ವರ್ಷಗಳಿಂದ ಒಂದೊಂದು ಅಡಿನೂ ಲೆಕ್ಕ ಹಾಕೊಂಡು ಕಟ್ಟಿರೋ ನನ್ನ ಕನಸಿನ ಕೋಟೆಗೆ ತಳಪಾಯನೇ ಇವಳು. ಈ ರಾಜೇಶ್ವರಿನ ಅಷ್ಟು ಬೇಗ ಯಾರೂ ಏಮಾರ್ಸ್ ಹೋಗೋಕ್ಕಾಗಲ್ಲ. ಇವಳು ಯಾವಾಗ ಹೇಗ್ ಸಾಯ್ಬೇಕು ಅಂತ ನಿರ್ಧಾರ ಮಾಡೋಳೆ ನಾನು. ಸಾಕಮ್ಮ, ನೀನ್ ಬೇಗ ಹೋಗಿ ಡಾಕ್ಟರ್ನ ಕರ್ಕೊಂಡ್ ಬಾ. ಚಿಕ್ಕಣ್ಣ, ಚಿಕ್ಕಣ್ಣ, ಆಚೆ ದಡಕ್ಕೆ ಹೋಗಿ ಡಾಕ್ಟರ್ನ ಕರ್ಕೊಂಡು ಬರ್ಬೇಕು. ಬೇಗ ಹೋಗೋಣ, ಬೇಗ. ನಿನ್ ಒಬ್ಬಳಿಗೋಸ್ಕರ ಈ ದಡದಿಂದ ಆ ದಡಕ್ಕೆ ಹೋಗಕ್ಕಾಲಮ್ಮ, ಇನ್ನೊಂದ್ ಐದು ಜನ ಬರ್ಲಿ. ಚಿಕ್ಕಣ್ಣ, ಅಲ್ಲಿ ತನಕ ಕಾಯಕ್ಕಾಗಲ್ಲ. ಚಿಕ್ಕಣ್ಣ, ಮಲ್ಲಿಗೆ ಅಮ್ಮ ವಿಷ ತಗೊಂಡ್ಬಿಟ್ಟಿದ್ದಾರೆ. ನಿಂದಮ್ಮಯ್ಯ ಅಂತೀನಿ, ತಕ್ಷಣ ಹೋಗಿ ಡಾಕ್ಟರ್ನ ಕರ್ಕೊಂಡು ಬರ್ಬೇಕು. ಕ್ಯಾಪ್ಟನ್, ನೀವ್ ಇಲ್ಲಿದ್ದೀರಾ? ಏನ್ ನಡೀತು? ಮೊನ್ನೆ ಹೊಡೆದಾಟದಲ್ಲಿ ಪ್ರಕಾಶ ಸತ್ತೋಗ್ಬಿಟ್ಟ ಅಂತ ದೊಡ್ಡಮ್ಮ ಹೇಳ್ತಿದ್ದಾಗೆ ಮಲ್ಲಿಗೆ ಅಮ್ಮ ವಿಷ ತಗೊಂಡ್ಬಿಟ್ರು. ಇವರಿಬ್ರು ನನ್ನ ನೆಮ್ಮದಿಯಾಗಿ ಬದುಕಕ್ ಬಿಡೋದಿಲ್ಲ ಅಂತ ಕಾಣುತ್ತೆ. ಆ ರಾಜೇಶ್ವರಿಗೆ ಮೊದಲು ಬುದ್ಧಿ ಕಲಿಸ್ಬೇಕು. ಬಾ.
ಪ್ಲೀಸ್ ಮೊದ್ಲೋಗಿ ಅಮ್ಮನಿಗೆ ಟ್ರೀಟ್ ಮಾಡಿ. ನೋ, ನನಗೆ ನೀವು ಮುಖ್ಯ. ನನಗೆ ಆ ಹುಡುಗಿ ಬಾಳದೇ ಮುಖ್ಯ. ಡಾಕ್ಟರ್ ಪ್ಲೀಸ್ ಹೋಗಿ ಡಾಕ್ಟರ್ ಪ್ಲೀಸ್. ನೋಡಿ, ಇಲ್ದಿದ್ರೆ ನನ್ನ ಹೆಣ ಕೂಡ ನಿಮಗೆ ಸಿಗುತ್ತಿಲ್ಲ. ಪ್ಲೀಸ್ ಹೋಗಿ ಡಾಕ್ಟರ್ ಹೋಗಿ ಪ್ಲೀಸ್ ಹೋಗಿ ಡಾಕ್ಟರ್. ಪ್ರೀತಿ ಮಾಡೋರ್ ಮಧ್ಯ ಹೋಗಿ ಬುದ್ಧಿ ಹೇಳೋಂದಡ್ಡ. ಪ್ರೀತಿ ಮಾಡೋರ್ ಮಧ್ಯ ಹೋಗಿ ಬುದ್ಧಿ ಹೇಳೋಂದಡ್ಡ. ಗೋವಿಮ್ಮಗೆ ಪಟ್ಟೆ ಹೊಡೆದು ಹುಲಿ ಮಾಡೋ ಹೆಡ್ಡ. ತೊಳ್ಕೋ ಮನ್ಸಿನ್ ದಿಟ್ಟ. ಅವ್ರವ್ರ ದುಃಖ ಅವ್ರವ್ರ ಗಂಗು ಅವ್ರವ್ರ ಪ್ರೀತಿ ಅವ್ರಿಗೆ. ಅವ್ರವ್ರ ದುಃಖ ಅವ್ರವ್ರ ಗಂಗು ಅವ್ರವ್ರ ಪ್ರೀತಿ ಅವ್ರಿಗೆ. ಪ್ರೀತಿ ಮಾಡೋರ್ ಮಧ್ಯ ಹೋಗಿ ಎರಡು ಮುಖ ದನ್ಸುಕ್ ದುಃಖ. ಅಕ್ಕ ಪಕ್ಕ ಕೇಳೋ ಹಳ್ಳಿ ಮುಕ್ಕ. ಉಲ್ಟಾ ಪಲ್ಟಾ ಮಾಡಂಗಿಲ್ಲ ಬ್ರಹ್ಮ ಹಾಕಿದ ಲೆಕ್ಕ. ಹೇ, ಉಲ್ಟಾ ಪಲ್ಟಾ ಮಾಡಂಗಿಲ್ಲ ಬ್ರಹ್ಮ ಹಾಕಿದ ಲೆಕ್ಕ. ಪ್ರೀತಿ ಮಾಡೋರ್ ಮಧ್ಯ ಹೋಗಿ. ಸಂತೋಷಕ್ಕೂ ವಿಷಾದಕ್ಕೂ ಕಣ್ಣೀರೊಂದೇ ಇದೆ. ಪ್ರೀತಿ ಮಾಡೋರ್ ಮಧ್ಯ ಹೋಗಿ. ಪ್ರೀತಿ ಮಾಡೋರ್ ಮಧ್ಯ ಹೋಗಿ ಬುದ್ಧಿ ಹೇಳೋಂದಡ್ಡ. ಪ್ರೀತಿ ಮಾಡೋರ್ ಮಧ್ಯ ಹೋಗಿ ಬುದ್ಧಿ ಹೇಳೋಂದಡ್ಡ. ಗೋವಿನ್ ಮೈಗೆ ಪಟ್ಟೆ ಹೊಡೆದು ಹುಲಿ ಮಾಡೋ ಹೆಟ್ಟ. ತೊಳ್ಕೋ ಮನ್ಸಿನ್ ದಿಟ್ಟ. ಅವ್ರವ್ರ ದುಃಖ ಅವ್ರವ್ರ ಗಂಗು ಅವ್ರವ್ರ ಪ್ರೀತಿ ಅವ್ರಿಗೆ. ಅವ್ರವ್ರ ದುಃಖ ಅವ್ರವ್ರ ಗಂಗು ಅವ್ರವ್ರ ಪ್ರೀತಿ ಅವ್ರಿಗೆ. ಪ್ರೀತಿ ಮಾಡೋರ್ ಮಧ್ಯ ಹೋಗಿ. ಅರೆ, ಏನಪ್ಪ ಪ್ರಕಾಶ, ಇನ್ನೂ ಇಲ್ಲೇ ಇದೀಯಾ? ಊರಿಗೆ ಹೋಗೋದಿಲ್ಲ? ಲೇಟ್ ಆಗೋಯ್ತಲ್ಲಪ್ಪ, ಹೊರಡು ಹೊರಡು. ಡಾಕ್ಟರ್, ವಾಟ್ ಹ್ಯಾಪನ್ ಟು ಯು? ಅದನ್ನ ಕುಡಿತಾ ಇದ್ರಾ? ಯಾಕಪ್ಪ, ನಿನಗೆ ಯಾಕೆ ಅಷ್ಟೊಂದು ಕೋಪ? ನೀನು ಈ ಗಿಡಗಳನ್ನ ನೆಟ್ ಬೆಳೆಸ್ದೀಯಾ? ಅಲ್ಲ, ಅದು ಮಲ್ಲಿಗೆ ಬೆಳೆಸಿದ್ದು. ಅಷ್ಟೇ ತಾನೆ, ಅವಳೇ ವಿಷ ಕುಡಿದು ಈಗಲೂ ಆಗಲೋ ಅಂತಿದ್ದಾಳೆ. ನೀನ್ ಯಾಕೆ ಈ ಗಿಡದ ಬಗ್ಗೆ ಇಷ್ಟೊಂದು ಒದ್ದಾಡ್ತೀಯ? ಡಾಕ್ಟರ್, ಏನ್ ಹೇಳ್ತಾ ಇದ್ರ ನೀವು? ಮಲ್ಲಿಗೆ ಏನಾಗಿದೆ ಹೇಳಿ ಡಾಕ್ಟರ್, ಪ್ಲೀಸ್. ಡಾಕ್ಟರ್, ಡಾಕ್ಟರ್ ಹೇಳಿ ಡಾಕ್ಟರ್, ಪ್ಲೀಸ್. ಅಲ್ಲಯ್ಯ, ಊರಿಗೆ ಹೊರಟಿರೋ ನಿನಗೆ ಇದ್ರ ಬಗ್ಗೆ ಯಾಕೆ ಯೋಚನೆ?
ದಿನ 1000 ಜನ ಹುಡ್ತಾರೆ, 1000 ಜನ ಸಾಯ್ತಾರೆ. ಆಫ್ಟರ್ ಆಲ್ ಒಂದು ಹುಡುಗಿಗೋಸ್ಕರ ನೀನ್ ಯಾಕಯ್ಯ ನಿನ್ ಬಾಳ್ನ ವ್ಯರ್ಥ ಮಾಡ್ಕೋಬೇಕು? ನಾನು ಬೇರೆ ಮಾತಾಡ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ, ನಿನ್ಗೆ ಊರಿಗೆ ಹೋಗ್ಬೇಕಲ್ಲ. ಹೊರಡು ಹೊರಡು ಹೊರಡು. ಅಯ್ಯೋ, ನಿಮಗೆ ಮನುಷ್ಯನ ದೇಹದ ವಿಷಯ ಗೊತ್ತೇ ಹೊರತು ಮನಸ್ಸಿನ ವಿಷಯ ಗೊತ್ತಿಲ್ಲ ಡಾಕ್ಟರ್. ಪ್ಲೀಸ್ ಮಲ್ಲಿಗೆ ಏನಾಗಿದೆ ಹೇಳಿ. ಹೊಡೆದಾಡ್ದಲ್ಲಿ ನೀನು ಸತ್ಯ ಹೋದೆ ಅಂತ ತಿಳ್ಕೊಂಡು ಆಕೆ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಲು. ನಾನು ಟ್ರೀಟ್ ಮಾಡಿದ್ಮೇಲೆ ಸ್ವಲ್ಪ ಪರವಾಗಿಲ್ಲ, ಆಗಲೇ ನೀನು ಮಾತಾಡಿದ್ ನೋಡಿ ನಿನ್ನ ಮನಸ್ಸು ಕಲ್ಲು ಅಂದ್ಕೊಂಡಿದ್ದೆ. ಪರವಾಗಿಲ್ಲ, ಈ ಹೂವಿನ ತೋಟಕ್ಕೆ ಬಂದ್ಮೇಲೆ ನಿನ್ನ ಮನಸ್ಸು ಸ್ವಲ್ಪ ಮೃದುವಾಗ್ತಾ ಇದೆ. ನನಗೆ ಕ್ಷಮಿಸಿ ಡಾಕ್ಟರ್, ನಿನ್ನೆ ನೀವು ಕ್ಯಾಪ್ಟನ್ ಇಬ್ಬರು ಮಾತಾಡ್ತಾ ಇದ್ದಿದ್ದನ್ನು ನಾನು ಕೇಳಿಸ್ಕೊಂಡೆ. ಪರಿಸ್ಥಿತಿ ಏನಂತನೂ ಅರ್ಥ ಮಾಡಿಕೊಂಡೆ. ನಾನು ಈ ಊರಿಗೆ ಬಂದಾಗ ಮಲ್ಲಿಗೆ ನೋಡಿದೆ, ಇಷ್ಟಪಟ್ಟೆ, ಪ್ರೀತಿಸ್ದೆ. ಆಮೇಲೆ ಗೊತ್ತಾಯ್ತು ಅವಳು ಚಿಕ್ಕ ವಯಸ್ಸಿನಲ್ಲೇ ವಿದುವೆ ಆದವಳು ಅಂತ. ಅಷ್ಟಕ್ಕೋಸ್ಕರ ನಾನು ಅವಳನ್ನ ದೂರ ಮಾಡಬೇಕು ಅಂತ ಅನ್ಕೊಂಡಿಲ್ಲ. ನಾನು ಮದುವೆ ಆಗೋದಾದ್ರೆ ಅವಳನ್ನೇ, ಆದರೆ ನಮ್ಮ ಮದುವೆಗೋಸ್ಕರ ಕ್ಯಾಪ್ಟನ್ ಜೀವನನ ಬಲಿ ಕೊಡೋಕ್ಕೆ ನಾನು ಸಿದ್ಧವಾಗಿಲ್ಲ. ಅಂಥ ಒಳ್ಳೆ ಮನುಷ್ಯನ ಸಮಾಧಿ ಮೇಲೆ ಸುಖ ಪಡೋ ಆಸೆ ಏನು ನನಗಿಲ್ಲ ಡಾಕ್ಟರ್. ಡಾಕ್ಟರ್, ನನ್ನಂಥವರು 1000 ಜನ ಸಿಗ್ತಾರೆ, ಆದರೆ ಕ್ಯಾಪ್ಟನ್ ಅಂಥವರು 1000ಕ್ಕೊಬ್ರು. ನನ್ನ ಮೇಲೆ ಅವ್ರಿಗೆ ದ್ವೇಷ ಬರೋ ಥರ ಮಾತಾಡಿದ್ರೆ ಕೋಪ ಮಾಡಿಕೊಂಡು ನಿಮ್ಮ ಜೊತೆಲಿ ಹೋಗ್ತಾರೆ ಅಂತ ಆಸೆಪಟ್ಟೆ. ಡಾಕ್ಟರ್, ದಯವಿಟ್ಟು ಕ್ಯಾಪ್ಟನ್ ಹಾಸ್ಪಿಟ್ಲ್ ಕರ್ಕೊಂಡೋಗಿ, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ಪ್ಲೀಸ್ ಡಾಕ್ಟರ್, ಪ್ಲೀಸ್. ಪ್ರಕಾಶ್, ನಾನು ನಿನ್ನ ಒಳ್ಳೆ ಮನಸ್ಸನ್ನ ಒಪ್ಕೋತೀನಿ, ಆದರೆ ನಾನು ನಿನ್ನೊಬ್ಬನಿಗೋಸ್ಕರ ಒದ್ದಾಡ್ತಿದ್ದೀನಿ ಅನ್ಕೋಬೇಡ. ನಾನು ನನ್ನ ಸ್ನೇಹಿತ ಕೃಷ್ಣನಿಗೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಒದ್ದಾಡ್ತಿದ್ದೀನಿ. ಅವನ ತಂಗಿಗೆ ಒಳ್ಳೆ ಬಾಳು ಕೊಟ್ಟು ಅವನ ಆಸೆ ಪೂರೈಸೋದೇ ನನ್ನ ಜೀವನದ ಗುರಿ. ಪ್ರಕಾಶ್, ನಾನೊಬ್ಬ ಅನಾಥ. ಈ ಅನಾಥನ ಸಾವು ಇನ್ನೊಂದು ಅನಾಥೆಯ ಹುಟ್ಟಿಗೆ ದಾರಿ ಆಗಬಾರ್ದಪ್ಪ. ದಯವಿಟ್ಟು ನನಗೆ ಕ್ಷಮಿಸಿ ಕ್ಯಾಪ್ಟನ್. ನಮಗೋಸ್ಕರ ನೀವು ಬದುಕಿರಲೇಬೇಕು, ನಿಮಗೋಸ್ಕರ ನಾವಿದ್ದೀವಿ. ನಾವೆಲ್ಲ ಇರೋವರೆಗೂ ಖಂಡಿತ ನೀವು ಅನಾಥರಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಆದರೆ ಒಂದು ಮಾತು, ಕೃಷ್ಣ ಸತ್ತೋಗಿರೋ ವಿಷಯ ಮಲ್ಲಿಗೆ ಕಡೆವರೆಗೂ ಗೊತ್ತಾಗಬಾರ್ದು. ಅಣ್ಣ ಬದುಕಿದ್ದಾನೆ, ಯಾವತ್ತಾದರೂ ಒಂದಿನ ಬಂದೇ ಬರ್ತೇನೆ ಅನ್ನೋ ನಂಬಿಕೆ ಮೇಲೆ ಅವಳಿರಬೇಕು. ಅಷ್ಟೇ ಅಲ್ಲ, ಈ ವಿಷಯ ನಮ್ಮಿಬ್ಬರ ಮದುವೆ ಆಗೋ ತನಕ ರಾಜೇಶ್ವರಿಗೆ ಗೊತ್ತಾಗ್ಕೊಡ್ತು. ಯು ಆರ್ ವೆರಿ ಕರೆಕ್ಟ್. ಇವತ್ತು ರಾತ್ರಿ ನಾವು ಮಲ್ಲಿಗೆನ ಕರ್ಕೊಂಡು ಈ ಊರು ಬಿಟ್ಟು ಹೊರಟೋಣ. ಹೌದು, ಈ ವಿಷಯ ಅವಳಿಗೆ ಹೇಗೆ ಹೇಳೋದು? ನಾನು ಹೇಳ್ತೀನಿ, ನೀನು ಊರಿಗೆ ಹೋಗ್ಬೇಕಲ್ಲಪ್ಪ, ಹೊರಡು ಹೊರಡು. ಛ, ಹೋಗಿ ಡಾಕ್ಟರ್, ನಿಮ್ಗೆ ಯಾವಾಗಲೂ ತಮಾಷೆನೆ. ಪ್ರೇಮವೇ
ಕ್ಷಣ ಮಂದಹಾಸ ಮೂಡಿದಾಗ ಚೆಲುವಾಂಚನ ಗೆಲುವಾಂಚನ ಉದಯ ಕ್ಷಣ ಏಳು ಹೆಜ್ಜೆಯಲ್ಲೇ ಬಳ ಬಂಧನ ಮೂರು ಗಂಟಿನಲ್ಲಿ ಪ್ರೇಮ ಬಂಧನ ಪ್ರಾಯವೇ ಪ್ರೇಮವೇ ನಾನು ನೀನು ಸೇರಲೆಂದ ದೇವರಿಟ್ಟ ಲೋಕ ಚೆಂದು ಈ ಬಂಧನೆ ಈ ಬಂಧನೆ ರಮೇಶಿ, ಕಳೆದು ಹೋಗೋದು ಸಹಜ. ಆದ್ರೆ ಕಳೆದು ಹೋದದರ ಬಗ್ಗೆ ಇಷ್ಟು ದಿನ ನೀನ್ ತಿಳ್ಕೊಳ್ಳದೆ ಇರೋದು ದೊಡ್ಡ ಅಪರಾಧ. ಈಗ ನಾನೇನ್ ಮಾಡ್ಬೇಕು? ನಾಳೆ ಬೆಳಗ್ಗೆ ಆ ಕ್ಯಾಪ್ಟನ್ ಪ್ರಕಾಶ್ ಅವ್ರಿಗೆ ಸಂಬಂಧಪಟ್ಟವರು ಯಾರು ಜೀವಸಹಿತ ಇರಕೂಡ್ದು. ಆ ಕ್ಯಾಪ್ಟನ್ ಹೆಣ ನಮ್ಮೂರ್ ಬಾಗಲ ಹತ್ರ ನೇತಾಡ್ಬೇಕು. ನಾಳೆ ಬೆಳಗ್ಗೆ ಆ ಕ್ಯಾಪ್ಟನ್ ಹೆಣ ನೀವು ನೋಡ್ತೀರಾ, ಇಲ್ಲ ಅದೇ ಜಾಗದಲ್ಲಿ ನನ್ನ ಹೆಣ ನೋಡ್ತೀರಾ. ನೋಡಿ, ಯಾರೆಲ್ಲೇ ಹೋದ್ರು ಬೆಳಗ್ಗೆ ಬೆಟ್ಟದ ಹತ್ರ ಬರಬೇಕು. ಓಕೆ ಓಕೆ ಕ್ಯಾಪ್ಟನ್, ನಾನು ಕೊಟ್ಟಿರೋ ಪ್ರಾಮಿಸ್ ನೆನಪಿದೆ ತಾನೆ? ಯಾರು? ನಾನಪ್ಪ, ಮಲ್ಲಿಗೆ. ಏನಮ್ಮ? ಜೀವನದಲ್ಲಿ ಮೊದಲನೇ ಸಲ ಹಾಗೂ ಕಡೇ ಸಲ ನಿನ್ನ ಹತ್ರ ಮಾತಾಡ್ಬೇಕು ಅನ್ನಿಸ್ತು, ಅದಕ್ಕೆ ಬಂದೆ. ಏನಮ್ಮ ನೀನು ಹೇಳ್ತಿರೋದು? ಮಗಳಿಗೊಂದು ಗಂಡು ನೋಡಿ, ಒಂದು ಒಳ್ಳೆ ಲಗ್ನ ಇಡಿಸಿ ಮದುವೆ ಮಾಡಿ,
ಗಂಡನ ಮನೆಗೆ ನನ್ನನ್ನ ಕಳಿಸ್ಬೇಕಾದ ನಿನಗೆ ಅಗ್ನಿ ಸಾಕ್ಷಿ ಇಲ್ಲದೆ ಸಪ್ತಪದಿ ತುಳಿದೆ, ನಿನ್ನ ಆಶೀರ್ವಾದನೂ ಇಲ್ಲದೆ ನಾನು ಮದುವೆ ಮಾಡ್ಕೊಳ್ತಿದ್ದೀನಿ ಅಂತ ಹೇಳೋಕ್ ಬಂದೆಪ್ಪ. ಅಪ್ಪ, ಚಿಕ್ಕ ವಯಸ್ಸಿನಲ್ಲಿ ಅಮ್ಮನ್ ಕಳ್ಕೊಂಡಾಗ ಪ್ರೀತಿ ವಾತ್ಸಲ್ಯನೆಲ್ಲ ಕಳ್ಕೊಂಡೆ ಅಂತ ನನಗೆ ಗೊತ್ತಾಗ್ಲಿಲ್ಲಪ್ಪ, ಗೊತ್ತಾಗ್ಲಿಲ್ಲ. ಮರುಳುಗಾಡಾಗಿದ್ದ ನನ್ನ ಜೀವನದಲ್ಲಿ ಮತ್ತೆ ವಸಂತ ಕಾಲ ಬರುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಸತ್ಯವಾಗ್ಲೂ ಹೇಳ್ತಾ ಇದ್ದೀನಪ್ಪ, ಪ್ರಕಾಶ್ನ ನೋಡಿದ್ಮೇಲೆನೆ ಪ್ರೀತಿ ಇದ್ರೆ ಏನು ಅಂತ ನನಗೆ ಅರ್ಥ ಆಗಿತ್ತು. ಬಾಳು ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲದೆ ಇರೋ ನನಗೆ ಬೊಂಬೆ ಮದುವೆ ಮಾಡಿಸಿದ ನೀವು, ಬಾಳ್ಬೇಕು ಅಂತ ನಾನು ಆಸೆ ಪಟ್ಟಾಗ ದಾರಿ ತೋರ್ಸೋಕೆ ಮರ್ತು ಬಿಟ್ರಪ್ಪ. ಯಾವ ಹೆಣ್ಮಗಳು ತನ್ನ ತಂದೆ ಹತ್ರ ಕೇಳದೇ ಇರೋ ಒಂದ್ ಪ್ರಶ್ನೆ ಕೇಳ್ತೀನಿ, ಮನೆ ಹಾಳಾಗಿದ್ದವಳನ್ನ ನನಗ್ ಮಲ್ತಾಯಾಗಿ ಮಾಡಿದ್ರಲ್ಲ, ನಿಮ್ಗೂ ಒಬ್ಬ ಮಗಳಿದ್ದಾಳೆ ಅವಳಿಗೂ ಆಸೆ ಆಕಾಂಕ್ಷೆಗಳಿರುತ್ತೆ ಅಂತ ಒಂದ್ಸಲನಾದ್ರೂ ನಿಮ್ಗೆ ಅನ್ನಿಸ್ಲಿಲ್ವಪ್ಪ? ಚಿಕ್ಕಮ್ಮ ಹೊಡೆದು ಬಡದು ನನ್ನ ಮೈಯೆಲ್ಲ ಹುಣ್ಣು ಮಾಡಿದ್ರೆ ನೀವು ಮಾತಾಡದೆ ಮೌನವಾಗಿದ್ದು ನನ್ನ ಬಾಳೆಲ್ಲ ಹುಣ್ಣು ಮಾಡಿಬಿಟ್ರಲ್ಲ. ಅಪ್ಪ, ನೀವು ನನ್ನ ಓದಿಸಿದ್ದು ವ್ಯರ್ಥ ಆಗ್ಲಿಲ್ಲಪ್ಪ. ನೋಡಿ, ಈ ಖಾಲಿ ಪತ್ರಗಳ ಮೇಲೆ ಸೈನ್ ಮಾಡಿದ್ದೀನಿ, ತಗೊಳ್ಳಿಪ್ಪ, ತಗೊಳ್ಳಿ, ತಗೊಳ್ಳಿಪ್ಪ. ನೋಡಿ, ಈ ಹಣ, ಈ ಆಸ್ತಿ ನನಗೇನು ಬೇಡ, ಎಲ್ಲ ನೀವೇ ತಗೊಳ್ಳಿ. ನನಗೆ ಪ್ರಕಾಶ್ ಒಬ್ಬರು ಸಾಕು, ಅವರೇ ನನ್ನ ಆಸ್ತಿ, ನನಗೆ ಅವರನ್ನು ಕೊಡಿಪ್ಪ, ಕೊಟ್ಬಿಡಿ. ಮಲ್ಲಿಗೆ, ಯಾಕಪ್ಪ ಸಂಕಟ ಪಡ್ತೀಯಾ? ಚಿಕ್ಕಮ್ಮ ನಿನ್ ಯಾವುದ್ರಲ್ಲಿ ಅನ್ಯಾಯ ಮಾಡಿದ್ರು ಎರಡು ಹೊತ್ತು ಊಟಕ್ಕಂತ ತೊಂದರೆ ಮಾಡಲ್ಲ, ನನಗೋಸ್ಕರ ಅವಳ ಕೈಲಿ ಬಯಸ್ಕೊಳ್ಳೋ ಕಷ್ಟನೂ ಇರಲ್ಲ. ಬರ್ತೀನಪ್ಪ, ಬರ್ತೀನಿ. ಬನ್ನಿ ಅಣ್ಣ, ಬನ್ನಿ ಅಪ್ಪ, ಬನ್ನಿ ಯಜಮಾನ್ರೇ, ಬನ್ನಿ. ನಿಮ್ ಮಾವದೀರ್, ನಿಮ್ ಮಗ್ದೀರ್, ನಿಮ್ ಹೆಂಡತಿದೀರ್, ನಿಮ್ ತಂಗಿದೀರ್ ಕರ್ಕೊಂಬನ್ನಿ. ಸೀರೆ, ಹೊಸ ಹೊಸ ಸೀರೆ ತಗೊಂಬಂದಿನಿ, ಕೊಳ್ಳಿ ಅಮ್ಮ, ಸೀರೆ ತಗೊಳ್ಳಿ. ನಮಸ್ಕಾರ ಕಣ್ರಣ್ಣು, ನಮಸ್ಕಾರ ಕಣ್ರೇಕು. ಸೀರೆ, ಮಂಡ್ಯ ಸೀರೆ, ಬಿಜಾಪುರ್ ಸೀರೆ, ಹೈದ್ರಾಬಾದ್ ಸೀರೆ, ಸಿಲ್ಕ್ ಸೀರೆ, ಕಾಂಜೀವರಂ ಸೀರೆ. ತಗೊಳ್ಳಿ ಅಣ್ಣ, ತಗೊಳ್ಳಿ ಯಜಮಾನ್ರೆ. ದುಡ್ಡಿಲ್ಲ. ಅರೆ, ಇವತ್ತು ದುಡ್ಡಿಲ್ದವ್ರೆ ನಾಳೆ ಕೊಡಿರುತ್ತೆ, ತಗೊಳ್ಳಿ, ತಗೊಳ್ಳಿ ಅಣ್ಣ. ಸೀರೆನ ತಗೊಂಡೋಗಿ ಮನೆಯವ್ರು ಕೊಟ್ಟು ಖುಷಿ ಪಡಿ. ಯಾವ ಸೀರೆ ಬೇಕು? ಧರ್ಮಾವರಂ ಸೀರೆ, ಕಾಂಜೀವರಂ ಸೀರೆ, ಸಿಲ್ಕ್ ಸೀರೆ, ಮೈಸೂರು ಸಿಲ್ಕ್ ಸೀರೆ, ಒಂದು ಸೀರೆ ತಗೊಂಡ್ರೆ ಮ್ಯಾಗ ಒಂದು ಬ್ಲೌಸ್ ಪೀಸ್ ಪುಕ್ ಸಟ್ಟೇ ಕೊಡ್ತೀವಣ್ಣ. ತಗೊಳ್ಳಿ ಅಣ್ಣ, ತಗೊಳ್ಳಿ ಅಮ್ಮ. ಅಮ್ಮ, ಯಾವ ಸೀರೆ ಬೇಕು ತಗೊಳ್ಳಿ. ತಾಯಿ ರಾತ್ರಿ ತಗೊಂಡ್ರೆ ಆಫ್ ರೇಟು, ಹಗಲ್ ತಗೊಂಡ್ರೆ ಫುಲ್ ರೇಟು. ಎಲ್ಲೂ ಸಿಗಲ್ಲ, ತಗೊಳ್ಳಿ, ತಗೊಳ್ಳಿ. ಬಂದಿರೋ ಕೆಲಸ ಏನೋ ನೀನ್ ಮಾಡ್ತಿರೋದನ್ನ ಹೋಗು, ರೆಡಿ ಮಾಡೋಗು, ರೆಡಿ ಅಣ್ಣ. ನನ್ನ ಮಗನೇ ಬಂದು ಬಿಟ್ಟ ದೊಡ್ಡದಾಗಿ. ಅಯ್ಯೋ, ಒಳ್ಳೆ ಟೈಮ್ ಕರೆಸಿದಾಳಲ್ಲಪ್ಪ, ಕೈ ಬೇರೆ ಬೇಡ.
ಅಯ್ಯೋ, ನನ್ನ ಮೇಲೆ ಎಷ್ಟು ಪ್ರೀತಿ ನಿನಗೆ! ನಾನು ಎಲ್ಲಿ ಹೋದ್ರಲ್ಲಿ ಅಮ್ಮ ಅಮ್ಮ ಅಂತ ಕರಿತಿದ್ದಾಳೆ. ಹಾ, ಐಸಲ್ಲ ಕಡೆ ಸರಕ್ ಸರಕ್, ಐಸಲ್ಲ ಕಡೆ ಸರಕ್ ಸರಕ್, ಐಸಲ್ಲ ಕಡೆ ಸರಕ್ ಸರಕ್, ಐಸಲ್ಲ ಕಡೆ ಸರಕ್ ಸರಕ್. ಎಲ್ಲ ಇವನ ಆ ಕೆಲಸ ಮಾಡೋದ್ರೆ ಈ ಕೆಲಸ ಮಾಡ್ತಿದ್ದಾನಲ್ಲ. ಇಲ್ಲಿ ಯಾವ್ದೋ ಒಂದು ಹಸು ಕರಿತಿದ್ಯಲ್ಲಪ್ಪ, ಬರ್ತಾ ಇದ್ದೀನಿ, ಬಂದ್ಬಿಟ್ಟೆ. ಬಂದೆ, ಆತರ ಪಡ್ಬೇಡ, ಎಷ್ಟು ಹಾಲಿದೆ ಅಷ್ಟನ್ನೂ ಕರೆದು ಬಿಡ್ತೀನಿ. ಕಾಲೇ ಒಂಥರ ವಿಚಿತ್ರವಾಗಿದೆಯಲ್ಲ, ಕಾಲೇ ಹೀಗಿರ್ಬೇಕಾದ್ರೆ ಇನ್ನ ಹಾಲೆ ಹಾಗಿರ್ಬೇಕು. ನನ್ನ ಮಗನೇ, ಇಂತ ಕೆಲಸ ಮಾಡೋದ್ ನೀನು? ನನ್ನ ಮಗನೇ ಅಂಬ ಅಂದ ಕೂಡ್ಲೆ ಚಂಬಿಡ್ಕೊಂಡ್ ಬಂದ್ಬಿಟ್ಟಿಯೇ ನೀನು. ನೋಡಿಲ್ಲ, ಹೆಚ್ಚು ಕಮ್ಮಿ ಮಾಡಿದೆ ಏನ ಪಗತಿ? ಸದ್ಯ ಮುಂದುವರಿಲಿಲ್ಲ, ಮುಂದುವರೆದಿದ್ರೆ ನೋಡ್ದಾಗ್ಲೇ ಅನ್ಕೊಂಡೆ, ದರೋಡೆ ಕಳ್ತನ ಮಾಡೋರು ಹೊರಗಡೆಯಿಂದ ಕನ್ನ ಹಾಕ್ತಾರೆ. ಆದ್ರೆ ನೀನ್ ಒಳಗ್ ಬಂದ್ಮೇಲೆ ಕನ್ನ ಹಾಕ್ತಾ ಇದೆಯಲ್ಲ. ನನ್ನ ಮಗನ ಈ ಫೋಟೋ ನಿನಗೆಲ್ ಸಿಕ್ತು? ಶಿವ, ಏನ್ ಮಾಡ್ತಾ ಇದೀಯಾ? ಹೆತ್ತ ಮಗ ಏನೋ ಸತ್ತೋದ, ಅವನ ಜ್ಞಾಪಕಾರ್ಥವಾಗಿ ಒಂದು ಫೋಟೋನಾದರೂ ಇಡಬಾರ್ದ? ಆ ನಡವಳಿಕೆ ನಿನಗೆಲ್ಲ ಗೊತ್ತು, ಅದಕ್ಕೆ ಆ ಕೆಲಸನ ನಾನು ಮಾಡ್ತಾ ಇದ್ದೀನಿ. ಏನ್ ಹೇಳ್ತಾ ಇದೀಯ ನೀನು? ನನ್ನ ಕೃಷ್ಣನ್ಗೆ ಏನಾಯ್ತು? ನಾಗರಹಾವಿನ ತಲೆ ಮೇಲೆ ರತ್ನ ಇರೋ ಹಾಗೆ ನಿನ್ನಂತ ವಿಷಕನ್ಯೆಗೆ ಮುತ್ತಿನಂತ ಮಗ. ಪ್ರೀತಿ ವಿಶ್ವಾಸ ಅನ್ನೋ ಮಾತೆ ಗೊತ್ತಿಲ್ದಿರೋ ನಿನ್ನಂತ ರಾಕ್ಷಸಿ ಹೊಟ್ಟೆಲಿ ಹುಟ್ಟಿದ ಮಗ ಸ್ನೇಹಕ್ಕೋಸ್ಕರ ತನ್ನ ಪ್ರಾಣನೇ ಬಲಿಯಾಗಿ ಕೊಟ್ಬಿಟ್ಟ. ಇದು ನಿನ್ನ ಮಗ ಕೃಷ್ಣನ್ಗೆ ಅವನ ಪ್ರೀತಿ ತಂಗಿ ಮಲ್ಲಿಗೆ ಬರೆದ ಕಾಗದಗಳು. ಇದು ನಿನ್ನ ಮಗ ಸಾಯುವಾಗ ಹಾಕೊಂಡಿದ್ದ ಬಟ್ಟೆ. ಕೃಷ್ಣ ನನ್ನನ್ನು ಕಾಪಾಡಕ್ಕೋಸ್ಕರ ಅವನ ಪ್ರಾಣನೇ ಬಲಿ ಕೊಟ್ಟ. ಸಾಯುವಾಗ ಅವನ ಅಮ್ಮ ಅನ್ನಲಿಲ್ಲ, ತನ್ನ ತಂಗಿನ ಜ್ಞಾಪಿಸ್ಕೊಂಡು ಅವಳಿಗೋಸ್ಕರ ಅತ್ತ. ಮಲ್ಲಿಗೆ ಒಂದು ಒಳ್ಳೆ ಬಾಳ್ ಸಿಕ್ಕ ಹಾಗೆ ಮಾಡು ಅಂತ ನನ್ನನ್ನು ಬೇಡ್ಕೊಂಡ. ಆದ್ರೆ ನೀನು ನನ್ನ ಪ್ರಾಣನ ತೆಗೆದು ಅವಳು ಬಾಳನ್ನು ಹಾಳು ಮಾಡಬೇಕು ಅಂತಿದ್ಯಾ? ರಾಜೇಶ್ವರಿ, ನಿನ್ನ ಮಗನ ಕಡೆ ಆಸೆ ಪೂರೈಸಕ್ ಬಂದಿದ್ದೀನಿ. ನಿನ್ನ ಸೆರೆಯಿಂದ ಮಲ್ಲಿಗೆನ ಬಿಡಿಸ್ತೀನಿ. ಒಂದು ಮಾತಂತೂ ನಿಜ, ನಾನು ಮಾಡಿದ ಸವಾಲಲ್ಲಿ ನಾನು ಗೆಲ್ತೀನೋ ಇಲ್ವೋ, ನೀನಂತೂ ಸೋತ್ಬಿಟ್ಟೆ. ಛೇ,
ಏನ್ರಿ ಅರ್ಧರಾತ್ರಿಲಿ ಕೈಯಲ್ಲಿ ಸೂಟ್ಕೇಸ್ ಹಿಡ್ಕೊಂಡು ಎಲ್ಲಿಗೆ ಹೋಗ್ತಿದ್ದೀರಾ? ಏನ್ರಿ ಮಾತೇ ಇಲ್ಲ, ನಿಮ್ ನಾಲ್ಗೆ ಸೇದ್ ಹೋಯ್ತಾ? ಕೂತ್ಕೊಳೆ ಕೂತ್ಕೊಳೆ ಕೂತ್ಕೋ. ನಾಯಿನ್ ತಂದು ಸಿಂಹಾಸನ ಮೇಲೆ ಕೂರಿಸಿದ್ದಲ್ಲ, ಅದಕ್ಕೆ ನನ್ನ ಬುದ್ಧಿಗೆ ಚಪ್ಪಲಿ ಹೊಡ್ಕೋಬೇಕು. ಏನೇ ಹಾಗೆ ನೋಡ್ತಾ ಇದೀಯಾ? ಗೃಹಲಕ್ಷ್ಮಿಗೂ ಮನೆ ಕೆಲಸದೊಳಗೂ ವ್ಯತ್ಯಾಸ ಗೊತ್ತಿಲ್ದಿರೋ ನನ್ನಂತ ಗಂಡಸರಿಗೆಲ್ಲ ನೀನೇ ಉದಾಹರಣೆ ಕಣೆ. ಲೇ ರಾಜೇಶ್ವರಿ, ಮದುವೆ ಹೆಣ್ಣಿನ ಕತ್ತಿನ ತಾಳಿಯಲ್ಲಿ 3 ಗಂಟು ಹಾಕಿರ್ತಾನೆ. ಯಾಕೆ ಗೊತ್ತಾ? ಮೊದಲನೇ ಗಂಟು ತಾಳಿ ಕಟ್ಟಿದ ಗಂಡನ್ಗೆ ಹೆಂಡತಿ ತಗ್ಗಿ ಬಗ್ಗಿ ನಡಿಬೇಕು ಅಂತ. ಆದ್ರೆ ನೀನು ನಿನ್ನ ಗಂಡನ್ನೇ ಗುಲಾಮನಾಗಿ ಮಾಡ್ಕೊಂಡ್ಬಿಟ್ಟಿಲಿ. 2ನೇ ಗಂಟು ಯಾಕೆ ಗೊತ್ತಾ? ಹೆತ್ತ ಮನೆಗೂ ಸೇರಿದ ಮನೆಗೂ ವಿಧೇಯತೆಯಿಂದ ಇರಬೇಕು ಅಂತ. ಆದ್ರೆ ನೀನು ನನ್ನ ಕುಟುಂಬನೇ ನಾಶ ಮಾಡಿಬಿಟ್ಟೆಲ್ಲೇ. 3ನೇ ಗಂಟು ಯಾಕೆ ಗೊತ್ತೇನೆ? ದೇವರು ದಿಂಡ್ರು ಅಂತ ಹೆದರೋಕೆ. ಇಷ್ಟೆಲ್ಲ ಆದ್ಮೇಲೆ ನಿನ್ನ ಕತ್ತಿಗೆ ತಾಳಿ ಯಾಕೆ? ತಗದ್ಬಿಸ. ಲೇ, ಯಾವ ಆಸ್ತಿಗೋಸ್ಕರ ಇಷ್ಟು ದಿವಸ ನನ್ನ ಮಗಳನ್ನ ಚಿತ್ರಹಿಂಸೆ ಮಾಡ್ತಿದ್ಯೋ ಆ ಆಸ್ತಿನೆಲ್ಲ ಕಸಕ್ಕಿಂತ ಕಡೆ ಅಂತ ಎಸ್ದು ಈ ಪೇಪರಲ್ಲಿ ಸೈನ್ ಮಾಡಿ ನನ್ನ ಮಗಳು ಹೊರಟೋದ್ಲು ಕಡೆ ಹೊರಟೋದ್ಲು. ತಗೋ, ಒಬ್ಬಳೆ ಅನುಭವಿಸು, ನೀನು ಒಬ್ಬಳೆ ಅನುಭವಿಸು. ಏನೇ ಹಾಗೆ ನೋಡ್ತಾ ಇದೀಯಾ? ಜೀವನದಲ್ಲಿ ಎಲ್ಲ ಕಳ್ಕೊಂಡ ಮೇಲೆ ಬದುಕೋದ್ರಲ್ಲಿ ಅರ್ಥ ಇಲ್ಲ ಅಂತ ಇದರಲ್ಲಿರೋ ಅರ್ಧ ವಿಷಯನ ನಾನು ತಗೊಂಡಿದ್ದೀನಿ, ಇನ್ನು ಅರ್ಧ ವಿಷಯನ ನೀನು ತಗೋ. ತಗೋ, ತಗೊಳೆ. ರಾಜೇಶ್ವರಿನ ಯಾರು ಅಷ್ಟು ಬೇಗ ಏಮಾರ್ಸೋಕ್ಕಾಗಲ್ಲ. ಇಲ್ಲಿಂದ ನನಗೆ ಮೋಸ ಮಾಡಿ ಹೋದ ಮಲ್ಲಿಗೆನ ಬಿಡಬಾರ್ದು. ಆಯ್ತಮ್ಮ.
Captain!